जन्मात्तिष्ठयतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतधिषितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमः चिन्तयेतं महान्तम् धर्मप्रोच्छितकैतवोत्र परमः निर्मत्सराणां सतां वेद्यं वस्तुवमत्र वस्तुशिवदम् तापत्रयोन्मूलनं श्रीमद्भागवते महामुनिकृते किं वा परैरीश्वरः सत्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमो कोऽपि वग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेत् सततं याचे निबद्धाञ्जलिः चित्तं मद्गुणदोढचिन्तनविधौ नूनं मनङ्माकृताः श्रीसत्यात्मगुरो तदङ्घ्रियुगलम् हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः स्वस्तस्तु श्रीगुरुभ्यो नमः स्वस्तस्तु अषडसङ्गलान् हरिः ओं हरिः ओं हरिः ओं स्वस्तस्तु अषडसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटुतरे धर्माद्य अखिलसाधनीभूते धर्माद्यखिलसाधनीभूते अद्य श्रीमद्भागवते अष्टमस्कन्धे अष्टमस्कन्धान्तर्गत प्राक्कथा प्रारम्भे सति किञ्चित् पूर्वकथानुवादः हरिः ओं हरिः ओं हरिः ओं ನಿನ್ನೆ ದಿನ ಯಾವಾಗ ಬಲಿಚಕ್ರವರ್ತಿಗೆ ಮೂರನೇ ಪಾದವನ್ನು ಕೊಡುವಂತಿಳ್ಕೊಂಡಂಥೇಳಿ
ಪರಮಾತ್ಮ ತನ್ನ ಎರಡು ಪಾದಗಳಿಂದ ಸಕಲ ಲೋಕದಲ್ಲಿ ವ್ಯಾಪ್ತನಾದ. ಆಗ ಅಸುರರಿಗೆ ಸಿಟ್ಟು ಬಂದಿದೆ. ಸಿಟ್ಟು ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರು ಆ ವಾಮನನ ಮೇಲೆ ಆಕ್ರಮಣ ಮಾಡಬೇಕು, ತ್ರಿವಿಕ್ರಮನ ಮೇಲೆ ಆಕ್ರಮಣ ಮಾಡಬೇಕು ಅಂತ ಹೊರಟಾಗ ತನಕ್ ಜಯ ವಿಜಯ ನಂದನ ಇತ್ಯಾದಿಗಳು, ಸುನಂದನ ನಂದನ ಇತ್ಯಾದಿ ದ್ವಾರಪಾಲಕರು ಅವರ ಮೇಲೆ ಆಕ್ರಮಣ ಮಾಡಿ ಅವರನ್ನು ಸಂಹಾರ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ಆ ಕಾಲದಲ್ಲಿ ಬಲಿಚಕ್ರವರ್ತಿ ಹೇಳ್ತಾನೆ, ಎಲೆ ಅಸುರರೇ, ಈಗ ನಮ್ಮ ಯೋಗ್ಯ ಸಮಯ ಬಂದಿಲ್ಲ. ಈಗ ಸದ್ಯಕ್ಕೆ ಪರಮಾತ್ಮನ ಇಚ್ಛೆ ದೇವತೆಗಳನ್ನು ಗೆಲ್ಲಿಸಬೇಕು ಅಂತಿದೆ. ಆದ್ದರಿಂದ ನಿಮ್ಮ ಸಾಮರ್ಥ್ಯ, ನಿಮ್ಮ ಬಲ, ನಿಮ್ಮ ಔಷಧಿ, ನಿಮ್ಮ ಉಪಾಯ, ನಿಮ್ಮ ಇರತಕ್ಕಂಥ ಯಾವ ಸಾಧನಗಳು ದೇವತೆಗಳನ್ನು ಗೆಲ್ಲಲಿಕ್ಕೆ ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಇದೇ ವಿಷ್ಣು ಪಾರ್ಷದರನ್ನು ಹಿಂದಕ್ಕೆ ನೀವು ಅನೇಕ ಸಲ ಗೆದ್ದಿದ್ದೀರಿ, ಆನಂತರ ಸೋಲಿಸಿ ಓಡಿಸಿದ್ದೀರಿ. ಆದರೆ ಇವತ್ತು ಭಗವಂತನ ಇಚ್ಛೆಯಿಂದ ಅವರೇ ನಿಮ್ಮನ್ನು ಗೆದ್ದು ಸಿಂಹನಾದ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕಾಲನಾಮಕನಾಗಿರ್ತಕ್ಕಂಥ ಪರಮಾತ್ಮನ ಇಚ್ಛೆಗೆ ಹೇಗೆ ಬಂದಿದೆ ಅದನ್ನು ನಾವು ಸ್ವೀಕರಿಸಲೇಬೇಕು. ನಮಗೊಂದು ಬಹಳ ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದಾನೆ. ಮನುಷ್ಯನಿಗೆ ಮನಸ್ಸಿಗೆ ಬಂದಂತೆ ಎಲ್ಲ ಕಾರ್ಯಗಳು ಆಗ್ತಾ ಇರ್ತವೆ. ಆದರೆ ಒಂದ್ಸಲ ಈ ರೀತಿಯಾಗಿ ಬರ್ತದಲ್ಲ, ಒಂದು ಸಂದರ್ಭ ಈ ರೀತಿಯಾಗಿ ಬರ್ತದೆ, ನಮ್ಮ ಜೀವನದಲ್ಲಿ ಎಷ್ಟೋ ಸಲ ನಾವು ಮನಸ್ಸಿಗೆ ಬಂದಂತೆ ಆಗ್ತಾ ಇರ್ತದೆ. ಯಾವಾಗ ಮನಸ್ಸಿನ ವಿರುದ್ಧ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಆವಾಗ ಬಹಳ ಟೆನ್ಷನ್ ಬರ್ತದೆ. ಅನೇಕ ರೀತಿಯ ಟೆನ್ಷನ್ ಬಂದು ಎಲ್ಲಿ ದೇವರು ಎಲ್ಲಿ ದಿಂಡು ಅಂತಿಕೊಂಡು ಅನ್ನುವರಿಗೂ ಕೆಲವು ಸಲ ಅಷ್ಟು ಒಂದರ ಮೇಲೆ ಸಮಸ್ಯೆಗಳು ಬರ್ತವೆ. ಆಗ ಒಂದೇ ಮಾತು, ಪರಮಾತ್ಮ ನಿನಗೆ ಶರಣು ಬಂದಿದ್ದೇವೆ, ಯಾವಾಗ ನಿನ್ನ ಇಚ್ಛೆ ಬರ್ತದೆ ಅಲ್ಲಿವರೆಗೂ ನಾವು ದಾರಿ ಕಾಯ್ಲಿಕ್ಕೆ ತಯಾರಿದ್ದೇವೆ. ಆದರೆ ನಮ್ಮನ್ನು ಉದ್ಧಾರ ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ನಿನ್ನ ಸ್ವಭಾವ, ಆ ಅನುಗ್ರಹ ಮಾಡು ಪರಮಾತ್ಮ ಅಂತೇಳ್ಕೊಂಡು ಅಂಥೇಳಿ ಕೇಳಿಕೊಂಡು ಅವನು ಕೊಡುವವರಿಗೂ ದಾರಿ ಕಾಯಬೇಕು. ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಆನಂತರ ಅದೇ ದೇವರನ್ನು ಬೈದು ಇದ್ದಿದ್ದ ಪುಣ್ಯವನ್ನು ಕಳೆದುಕೊಂಡು ಹಾಗೆ ಮಾಡಲಿಕ್ಕೆ ಹೋಗಬಾರ್ದು. ಬಲಿಚಕ್ರವರ್ತಿ ಇದನ್ನೇ ಹೇಳ್ತಾ ಇದ್ದಾನೆ, ಸಂದೇಶ ಕೊಡ್ತಾ ಇದ್ದಾನೆ. ಪರಮಾತ್ಮನ ಅಭಿಪ್ರಾಯವನ್ನು ನೀವು ಅರ್ಥ ಮಾಡಿಕೊಳ್ಳಿ. ಆದ್ದರಿಂದಾಗಿ ನಾವು ನಮಗೆ ಜಯ ಸಿಗುವ ಯೋಗ್ಯ ಸಮಯದ ದಾರಿಯನ್ನು ಕಾಯೋಣ. ಆವಾಗ ನಾವು ಕೂಡ ಈ ದೇವತೆಗಳನ್ನು ಗೆಲ್ಲಬಹುದು. ಆದ್ದರಿಂದ ಈಗ ಸದ್ಯಕ್ಕೆ ನೀವು ಹಿಂಸರಿದು ಗುಪ್ತ ಸ್ಥಳಕ್ಕೆ ಹೊರಟೋಗ್ಬಿಡಿ ಅಂತ ತಿಳ್ಕೊಂಡು ಅಂತ ಹೇಳಿದ್ದ. ತಮ್ಮ ಸ್ವಾಮಿಯ ಮಾತನ್ನು ಕೇಳಿ ಪ್ರಮುಖ ಅಸುರರೆಲ್ಲ ಅಲ್ಲಿಂದ ಹೊರಟು ರಸಾತಳದಲ್ಲಿ ಹೋಗಿ ಅಡ್ಕೊಂಡು ಬಿಟ್ಟಿದ್ದಾರೆ. ಈ ಕಡೆಯಲ್ಲಿ ಗರುಡನ ಕಡೆಗೆ ಪರಮಾತ್ಮ ನೋಡ್ತಾ ಇದ್ದಾನೆ. ಪರಮಾತ್ಮನ ದೃಷ್ಟಿಯಿಂದಲೇ ಗರುಡನಿಗೆ ಅರ್ಥವಾಯಿತು. ಅರ್ಥವಾಗಿ ಅವನು ವರುಣ ಪಾಶ ತೆಗೆದುಕೊಂಡು ಬಲಿಚಕ್ರವರ್ತಿಯನ್ನು ಕಟ್ಟಿ ಹಾಕಿದ್ದಾನೆ. ವರುಣ ಪಾಶದಿಂದಲೇ ಯಾಕೆ, ನಮ್ಮಲ್ಲಿ ಮೂರು ಪಾಶಗಳಿವೆ. ಒಂದು ನಾಗಪಾಶ, ಆನಂತರ ಇನ್ನೊಂದು ಯಮಪಾಶ, ಇನ್ನೊಂದು ವರುಣಪಾಶ. ಉಳಿದೆರಡನ್ನು ಯಾಕೆ ಕಟ್ಟಲಿಲ್ಲ, ವರುಣಪಾಶವನ್ನೇ ಯಾಕೆ ಪರಮಾತ್ಮ ಕಟ್ಟಿದ? ಸತ್ಯಧರ್ಮತೀರ್ಥರು ಭಾಳ ಸುಂದರವಾಗಿರ್ತಕ್ಕಂಥ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಮಾಡ್ತಾರೆ ಅಂತ ಮಹಾನುಭಾವರು ಭಾಗವತಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ಅಂಥೇಳಿ ನಮಗೆ ಮಾರ್ಗದರ್ಶನ ಸಿಗ್ತದೆ. ಅವ್ರು ಹೇಳ್ತಾರೆ, ಗರುಡ ಇದ್ದಲ್ಲಿ ನಾಗಪಾಶ ತನ್ನ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ, ಆದ್ದರಿಂದ ನಾಗಪಾಶವನ್ನು ಬದುಕಿಸರಿಸಿದರು. ಇನ್ನು ಯಮಪಾಶ, ಭಗವಂತನ ಭಕ್ತ, ಗುರುಗಳ ಅನುಗ್ರಹಕ್ಕೆ ಪಾತ್ರ ಬಲಿಚಕ್ರವರ್ತಿ,
ಅವನಿಗೆ ಯಮಪಾಶೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಉಳಿದದ್ದು ವರುಣಪಾಶ. ವರುಣಪಾಶ ಅಂತಂದರೆ ಅಧರ್ಮ ಮಾಡ್ತಕ್ಕಂಥವರಿಗೆ ಸಂಸಾರದಲ್ಲಿ ಕಟ್ಟಿಹಾಕುವ ಪಾಶವೇ ವರುಣಪಾಶ. ಧಾರ್ಮಿಕರಿಗೆ ಆ ಪಾಶ ತಾನಾಗೆ ಬೀಚಿಕೊಂಡು ಎಲ್ಲ ರೀತಿಯ ಅನುಕೂಲ ಮಾಡಿಕೊಡ್ತಾರೆ. ಯಾವ ದಿವಸ ಸೋಮರಸವನ್ನು ಅಗ್ನಿಗೆ ಅರ್ಪಣೆ ಮಾಡಬೇಕು ಆ ಅದಕ್ಕೆ ಶ್ಯೂತಿ ಅಂತಕೊಂಡಂತ ಸೋಮರಸವನ್ನು ಹಿಂಡುವಿಕೆಯ ದಿನದ ಸಂದರ್ಭದಲ್ಲಿ ಆ ಸೋಮರಸ ಅಂತರ್ಗತನಾಗಿರ್ತಕ್ಕಂತಹ ವರುಣನ ಆ ಒಂದು ಅನುಮತಿ ಆದೇಶದಿಂದ ಗರುಡ ಅಥವಾ ಅನುಮತಿಯಿಂದ ಗರುಡ ವರುಣಪಾಶದಿಂದ ಕಟ್ಟಿ ಹಾಕಿದ್ದು. ವರುಣಪಾಶೆಯನ್ನು ಯಾರಿಗೂ ಬಡಿಕೊಳ್ಳೋಕ್ಕಾಗೋದಿಲ್ಲ. ಹೀಗೆ ವರುಣಪಾಶದಿಂದ ಕಟ್ಟಿ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಬಲಿಚಕ್ರವರ್ತಿಯ ಅವಸ್ಥೆ ನೋಡಿ ಬೇರೆ ಅಸುರರಷ್ಟೇ ಅಲ್ಲ ಎಲ್ಲ ದೇವತೆಗಳು ಗಾಬರಿಯಾಗಿದ್ದಾರೆ. ಮೂರು ಲೋಕದಲ್ಲಿ ಹಾಹಾಕಾರವಾಯಿತು. ಮುಂದೆ ಏನಾಗ್ತದೆ? ಇಷ್ಟು ದಿವಸ ರಾಜನಾಗಿ ಮರೆದಿರ್ತಕ್ಕಂಥ ಅವನಿಗೆ ಪರಮಾತ್ಮ ವರುಣಪಾಶದಿಂದ ಕಟ್ಟಿಹಾಕಿದ, ಇನ್ನು ಮುಂದೇನು ಗತಿ ಅಂತೇಳಿ ಅಂದಿರತಕ್ಕಂಥ ಸಂದರ್ಭದಲ್ಲಿ ಆಶ್ಚರ್ಯಚಕಿತರಾಗಿ ದೇವತೆಗಳು ನೋಡ್ತಾ ಇದ್ದಾರೆ. ವರುಣಪಾಶದಿಂದ ಪರಮಾತ್ಮ ಕಟ್ಟಿ ಹಾಕಿದರೂ ಕೂಡ ಕೈ ಜೋಡಿಸ್ಕೊಂಡು ಕೂತ್ಕೊಂಡಿದ್ದಾನೆ ಬಲಿಚಕ್ರವರ್ತಿ. ಕೈ ಜೋಡಿಸ್ಕೊಂಡು ಕೂತ್ಕೊಂಡಿದ್ದಾನೆ. ಸ್ವಲ್ಪವೂ ಮುಖದಲ್ಲಿ ಭಯ ಇಲ್ಲ. ಕೇವಲ ಅವನ ಕಣ್ಣು ಅವನ ಮನಸ್ಸು ಪರಮಾತ್ಮನಿಗೆ ಭಗವಂತ ಅನುಗ್ರಹ ಮಾಡುವಂತ ತಿಳ್ಕೊಂಡಂತೇಳಿ ಅನ್ನುವ ಒಂದು ಲಕ್ಷಣವನ್ನು ಮುಖದಲ್ಲಿ ಕಾಣ್ತಾ ಇತ್ತಂತೆ. ಎಲ್ಲ ಕಾಲಕ್ಕೂ ಕೂಡ ಬಾಯಿಂದೇ ಮಾತಾಡಬೇಕು ಅಂತಿಲ್ಲ, ಕಣ್ಣಿಗೂ ಕೂಡ ಒಂದು ಭಾಷೆ ಇದೆ. ಕಣ್ಣಿನ ಭಾಷೆ ಆ ಕಣ್ಣಿನಿಂದಲೇ ಗೊತ್ತಾಗ್ತದೆ ಇವನ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಂಡಂತೇಳಿ. ಹಾಗೆ ಎಷ್ಟೋ ಸಲ ನಾವು ಗುರುಗೆ ಹೋಗಿರ್ತೇವೆ, ಅನೇಕ ಜನ ಇರ್ತಾರೆ, ಜೋರಾಗಿ ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ಪರಮಾತ್ಮನ ಹತ್ತಿರ ಅತ್ಯಂತ ದೀನಾಗಿ ಅಂದರೆ ಪರಮಾತ್ಮ ಬೇಗನೆ ಅನುಗ್ರಹ ಮಾಡು ಅಂತಿಕೊಂಡಂತಕ್ಕಂಥ ಒಂದು ದೀನತೆ ಹೀಗೆ ನಾನು ತೋರಿಸ್ಲಿಕ್ಕೆ ಬರೋದಿಲ್ಲ. ಆ ವೇಳೆಗೆ ಆ ರೀತಿ ಭಾವನೆ ಬರಬೇಕು, ಆಗ ತಾನಾಗೆ ಮುಖದ ಮೇಲೆ ಆ ಲಕ್ಷಣಗಳು ಬರ್ತವೆ. ಹೀಗೆ ಆ ಪರಮಾತ್ಮನಿಗೆ ಅನುಗ್ರಹ ಮಾಡು ಅಂತ ಇದ್ದಾನೇನು ಎಂಬುವಂತೆ ಅತ್ಯಂತ ಏಕದೃಷ್ಟಿಯಿಂದ ಪರಮಾತ್ಮನಲ್ಲಿ ನೋಡ್ತಾ ಕೈ ಜೋಡಿಸ್ಕೊಂಡು ನಿಂತ್ಕೊಂಡಿದ್ದಾನೆ. ಪರಮಾತ್ಮ ಅಂತಾನೆ, ಬಲಿಚಕ್ರವರ್ತಿ, ಮೂರು ಪಾದ ಭೂಮಿಯನ್ನು ಸಂಕಲ್ಪ ಮಾಡಿದ್ದೆ, ಎರಡು ಪಾದದಿಂದೆಲ್ಲ ಸಂಪೂರ್ಣ ವಿಶ್ವವನ್ನು ನಾನು ಆವರಿಸಿಬಿಟ್ಟಿದ್ದೇನೆ, ಈಗ ಮೂರನೇ ಪಾದ ಇಡುವುದಕ್ಕೋಸ್ಕರ ಸ್ಥಳ ಕೊಡು, ಕೊಟ್ಟ ಮಾತನ್ನು ಮೀರಬೇಡ. ದ್ವಾಭ್ಯಾಂ ಕ್ರಾಂತ ಮಹೀ ಸರ್ವ ತೃತೀಯಂ ಉಪಕಲ್ಪಯ, ಎರಡರಿಂದ ಪೂರ್ತಿ ಜಗತ್ತನ್ನೇ ನಾನು ತುಂಬಿಬಿಟ್ಟಿದ್ದೇನೆ, ವ್ಯಾಪ್ತನಾಗಿದ್ದಾನೆ ಜಗತ್ತಿನಲ್ಲಿ, ಮೂರನೇ ಪಾದಕ್ಕೆ ಸ್ಥಳವನ್ನು ಕೊಡು. ಯಾಕೆಂತಂದರೆ ಮನುಷ್ಯ ಬ್ರಾಹ್ಮಣರಿಗೆ ಜ್ಞಾನಿಗಳಿಗೆ ಕೊಡ್ತೇನೆ ಅಂತ ತಿಳ್ಕೊಂಡಂಥೇಳಿ ಆಶ್ವಾಸನೆ ಕೊಟ್ಟ ಮೇಲೆ, ಕೊಡ್ತೇನೆ ಅಂತ ತಿಳ್ಕೊಂಡಂಥೇಳಿ ಮಾತು ಕೊಟ್ಟ ನಂತರ ಅದನ್ನು ಅವನು ನಡೆಸಿಕೊಡದೇ ಇದ್ದರೆ ಆ ಕಾಲದಲ್ಲಿ ಎಲ್ಲಿಯವರೆಗೂ ಸೂರ್ಯಕಿರಣ ಅನೇಕ ಜಗತ್ತಿನಲ್ಲಿ ಸಕಲ ಇರ್ತದೆ ಅಷ್ಟು ದಿನಗಳವರೆಗೆ ಆ ಕಾರ್ಯ ಪೂರ್ತಿಯಾಗುವವರೆಗೂ ನರಕದಲ್ಲಿ ಬೀಳಬೇಕಾಗ್ತದೆ. ಬಲಿ, ಎಲ್ಲಿಯವರೆಗೂ ಸೂರ್ಯಕಿರಣ ಹೋಗ್ತದೆ, ಎಲ್ಲಿಯವರೆಗೂ ಚಂದ್ರಕಿರಣ ಹೋಗ್ತದೆ, ಆನಂತರ ಎಲ್ಲಿಯವರೆಗೂ ಮಳೆ ಬೀಳ್ತದೆ, ಅಷ್ಟೆಲ್ಲ ಪೂರ್ಣ ಭೂಲೋಕವನ್ನು ಮತ್ತು ಅತಲ ವಿತಲಾದಿ ಭೂ ವಿವರಗಳನ್ನು ಒಂದೇ ಪಾದದಿಂದ ನಾನು ಆಕ್ರಮಿಸಿದ್ದೇನೆ. ಎರಡನೇ ಪಾದದಿಂದ ಭೂರ್ಲೋಕ ಸುವರ್ಲೋಕ ಮಹರ್ಲೋಕದಿಂದ ಪ್ರಾರಂಭ ಮಾಡಿಕೊಂಡು ಸತ್ಯಲೋಕವನ್ನು ಕೂಡ ದಾಟಿ ಅದನ್ನು ಆವರಿಸಿದ್ದೇನೆ. ಸಂಕಲ್ಪ ಮಾಡಿದ್ದೀಯಲ್ಲ, ಸಂಕಲ್ಪ ಮಾಡದೇ ಇದ್ದರೆ ನರಕದಲ್ಲಿ ಇರಬೇಕಾಗುವ ಪ್ರಸಂಗ ಬರ್ತದೆ. ನಿನ್ನ ಗುರು ಶುಕ್ರಾಚಾರ್ಯ ಮೊದಲೇ ಹೇಳಿದ್ರಲ್ಲ, ನಿನ್ನ ಸಂಪೂರ್ಣ ಸಂಪತ್ತಿ ನಷ್ಟವಾಗ್ತದೆ, ಹೋಗಿ ದುಃಖದಲ್ಲಿ ಬೀಳ್ತೀನಿ ಅಂತ ತಿಳ್ಕೊಂಡಂತೇಳಿ
ಆ ರೀತಿ ಶಾಪ ಕೊಟ್ಟಿದ್ದಾರೆ. ಆದ್ದರಿಂದ ಆ ರೀತಿ ನರಕಕ್ಕೆ ಹೋಗಬೇಕಾಗ್ತದೆ, ಹೇಳು ಮೂರನೇ ಪಾದ ಎಲ್ಲಿದೆ ಅಂತ ತಿಳ್ಕೊಂಡಂತೇಳಿ. ಶಾಸ್ತ್ರವಿಧನಾಗಿರ್ತಕ್ಕಂಥ ಬ್ರಾಹ್ಮಣನಿಗೆ ವಾಗ್ದಾನವನ್ನು ಮಾಡಿ ಯಾವ ವ್ಯಕ್ತಿ ಅದನ್ನು ಪೂರ್ಣ ಮಾಡೋದಿಲ್ಲ ಆ ವ್ಯಕ್ತಿಯ ಎಲ್ಲ ಮನೋಕಾಮನೆಗಳು ನಾಶವಾಗಿಬಿಡ್ತದೆ. ಅವನ ಮನಸ್ಸಲ್ಲಿ ಬಯಸಿದ್ದು ಒಂದೂ ನಡೆಯೋದಿಲ್ಲ. ಅಷ್ಟೇ ಅಲ್ಲ, ಸ್ವರ್ಗ ಅಂತೂ ಸರ್ವತಾ ಸಿಕ್ಕೋದಿಲ್ಲ, ನರಕದಲ್ಲೇ ಜೀವನವನ್ನು ಕಳೆಯಬೇಕಾಗ್ತದೆ. ವಿಪ್ರಾಯ ಯೋಶ್ ಪ್ರತಿಶ್ ವಿಪ್ರಾಯ ಪ್ರತಿಶ್ ಪ್ರತಿಯೋಶ್ರುತ್ಯ ನ ತದರ್ಪಯತೆಯೇ ಕ್ವಚಿತ ವೃಥಾ ಮನೋರಥಸ್ತಸ್ಯ ದೂರ ಸ್ವರ್ಗ ಪತತ್ಯದ. ಸ್ವರ್ಗ ದೂರಲ್ಲೇ, ಕೆಳಗೆ ನರಕದಲ್ಲೂ ಬೀಳ್ತಾನೆ. ನಾನೇ ಏಕಚಕ್ರಾಧಿಪತಿ ಅಂತಕೊಂಡು ಅಹಂಕಾರ ಇತ್ತಲ್ಲ ನಿನಗೆ ಬಲಿ, ಅಹಂಕಾರದಿಂದ ನಿಮ್ಮ ಶುಕ್ರಾಚಾರ್ಯ ಬೇಡ ಅಂತಂದ್ರೆ ಕೂಡ ಕೊಡ್ತೀನಿ, ಏನು ಮಾ ಮೂರು ಪಾದ ಅಂತ ತಿಳ್ಕೊಂಡಂತೇಳಿ ಪ್ರತಿಜ್ಞೆ ಮಾಡಿದ್ದೀಯಲ್ಲ. ಈಗ ಮೂರನೇ ಪಾದಕ್ಕೋಸ್ಕರ ಯಾಕೆ ನೀನು ತಳವನ್ನು ಕೊಡ್ತಾ ಇಲ್ಲ? ನನ್ನ ಕಡೆದು ಆಗೋಯ್ತು, ನನ್ನ ಹತ್ರ ಏನಿಲ್ಲ ಅಂತಕೊಂಡಂತೇಳಿ ಹೇಳಿ ವಂಚನೆಯನ್ನು ಮಾಡಬೇಡ. ಮೂರನೇ ಪಾದಕ್ಕೆ ನನಗೆ ಸ್ಥಳವನ್ನು ಕೊಡು, ಇಲ್ಲದೇ ಇದ್ದರೆ ನಿನ್ನ ವಚನ ಭ್ರಷ್ಟತೆಯಿಂದ ಅನೇಕ ವರ್ಷಗಳವರೆಗೆ ನೀನು ನರಕದಲ್ಲಿ ಉರುಳಾಡಬೇಕಾಗ್ತದೆ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಬಲಿಚಕ್ರವರ್ತಿಗೆ ಹೇಳ್ತಾ ಇದ್ದಾನೆ. ಮೊದಲೇ ವಾಮನನ ಮೋಸಕ್ಕೆ ಒಳಗಾಗಿದ್ದಾನೆ ಬಲಿಚಕ್ರವರ್ತಿ, ಆನಂತರ ವಾಮನ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಬೈಯುವಂತೆ ಈ ನೀನು ಮಹಾ ನರಕಕ್ಕೆ ಬೀಳ್ತೀನಿ, ಕೊಟ್ಟ ವಚನ ಪೂರ್ತಿ ಮಾಡಿಲ್ಲ, ನೀನು ಮಾಡಂಗಿಲ್ಲ, ನಿನ್ನ ಅಹಂಕಾರ ಇತ್ತು, ಅಹಂಕಾರದಿಂದ ಬೀಗುತ್ತಾ ನೀನು ಗುರುಗಳು ಬೇಡ ಅಂತ ಪಟ್ಟಿ ಹಾಗೆಲ್ಲ ಬಾಯಿಗೆ ಬಂದಂತೆ ಪರಮಾತ್ಮ ಬೈತಾ ಇದ್ದಾನೆ. ಒಬ್ಬ ಚಕ್ರವರ್ತಿ ಅವನ ಗತಿ ಏನಾಗಿರ್ಬೇಕು? ಎಷ್ಟೋವನ ಮನಸ್ಸಿನಲ್ಲಿ ನೊಂದಿರಬೇಕು, ಎಷ್ಟೋವನಿಗೆ ಸುಸೈಡ್ ಮಾಡ್ಕೊಳ್ಬೇಕು ಅಂತ ಭಾವನೆ ಬಂದಿರಬೇಕು. ಇಲ್ಲ, ಬಲಿಚಕ್ರವರ್ತಿಗೆ ಏನೂ ಬರಲಿಲ್ಲ. ಪರಮಾತ್ಮ ಎಷ್ಟು ತಿರಸ್ಕಾರ ಮಾಡಿ ಬೈದರೂ ಕೈ ಜೋಡಿಸಿಕೊಂಡು ನಿಂತ್ಕೊಂಡಿದ್ದಾನೆ. ಮನಸ್ಸಿನಲ್ಲಿ ಒಂದೇ, ಇದೇ ಪರಮಾತ್ಮ ಜಯವನ್ನು ಕೊಡ್ತಾನೆ, ಇದೇ ಪರಮಾತ್ಮ ಭಯಕೃತ್, ಈಗ ಭಯವನ್ನು ಕೊಡುವನು ಅವನೇ, ನಾಳೆ ಭಯವನ್ನು ದೂರ ಮಾಡ್ತಕ್ಕಂಥವನು, ಭಯನಾಶನವೂ ಕೂಡ ಇವನೇ. ಆದ್ದರಿಂದಾಗಿ ನಾನು ಯಾಕೆ ಗಾಬರಿ ಆಗಬೇಕು? ಮನಸ್ಸಿನಲ್ಲಿ ಸ್ವಲ್ಪವೂ ವಿಕಾರ ಬರಲಿಲ್ಲ. ಆರಂಭದಲ್ಲಿ ಏನು ದಾನ ಕೊಡುವಾಗ ಧೈರ್ಯ ಇತ್ತು, ನಿರ್ಧಾರ ಇತ್ತು, ಆ ನಿರ್ಧಾರಕ್ಕೂ ಕೂಡ ಭಂಗ ಬರಲಿಲ್ಲ. ಕೈ ಜೋಡಿಸಿಕೊಂಡು ಬಲಿಚಕ್ರವರ್ತಿ ಮಾತನಾಡ್ತಾ ಇದ್ದಾನೆ, ದೇವಾದಿದೇವ ಸಕಲ ದೇವತೆಗಳ ಸ್ವಾಮಿ ನೀನು, ನಿನ್ನ ನಾಮದ ಶ್ರವಣವೇ ಮನುಷ್ಯನ ಸಕಲ ಪಾಪಗಳನ್ನು ದೂರ ಮಾಡಿ ಅವನಿಗೆ ಸಕಲ ವಿಧ ಭಾಗ್ಯವನ್ನು ಕೊಡ್ತದೆ. ನಿನ್ನ ನಾಮೋಚ್ಚಾರಣೆ ಉತ್ತಮವಾಗಿರ್ತಕ್ಕಂಥ ಉತ್ತಮ ಗತಿಯನ್ನು ಕೊಡ್ತದೆ. ನಿನ್ನ ಭಕ್ತ ನಾನು, ನಾನು ಹೇಗೆ ವಚನ ಭ್ರಷ್ಟನಾಗ್ತೇನೆ? ವಾಮನ ರೂಪಿ ಪರಮಾತ್ಮನ್ ಮೂರನೇ ಪಾದ ಇಡ್ಲಿಕ್ಕೆ ಸ್ಥಳ ಬೇಕಾ? ಆ ವಚನ ಪೂರ್ಣ ಮಾಡೋದಿಲ್ಲ ಅಂತ ಗಾಬರಿ ಆಗಬೇಡ. ನನ್ನಲ್ಲಿ ನಿನ್ನ ಆಶೀರ್ವಾದದ ಬಲ ಇದೆ, ಆ ವಾಕ್ಯ ನಾನು ಸತ್ಯ ಮಾಡ್ತೇನೆ, ನಿನಗೆ ವಂಚನೆ ಮಾಡೋದಿಲ್ಲ, ಮೋಸ ಮಾಡೋದಿಲ್ಲ, ಬಾ ಈಗೋ ನನ್ನ ತಲೆ ಮೇಲೆ ಮೂರನೇ ಪಾದ ಇಡು. ಇದು ಇನ್ನೂ ನೀನು ಆಕ್ರಮಿಸಿಲ್ಲಲ್ಲ, ಈ ಮೂರನೇ ಪಾದ ನಮ್ಮ ತಲೆ ಮೇಲೆ ಇಡು ಅಂತ ತಿಳ್ಕೊಂಡಿದ್ದಾನೆ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಯಾವಾಗ ನಾನು ಯಾಕೆ ಅಂಜಬೇಕು? ಹೇಗೂ ನರಕಕ್ಕೆ ಹೋಗಬೇಕಾಗಿದೆ ವಚನ ಭ್ರಷ್ಟನಾಗೋದ್ರಿಂದ. ವಚನ ಭ್ರಷ್ಟ ನರಕಕ್ಕೆ ಹೋಗೋದಕ್ಕಿಂತಲೂ ಇಲ್ಲೇ ಪ್ರಾಣ ಕೊಟ್ಟು ಮಾತನ್ನು ಪೂರ್ತಿಗೊಳಿಸಿ ಭಗವಂತ ಅನುಗ್ರಹವನ್ನು ಪಡೀಲಿಕ್ಕೆ ಅನುಕೂಲವಾಗ್ತದೆ ಅಂತ ತಿಳ್ಕೊಂಡಿದ್ದ. ಭಗವಂತ ವರುಣಪಾಶದಿಂದ ಕಟ್ಟಿ ನನ್ನನ್ನು ಅಂಜಿಸಬೇಕು ಅಂತ ಪ್ರಯತ್ನ ಮಾಡಿದೆಯಲ್ಲ, ನನಗೆ ವರುಣಪಾಶದಿಂದ ಅಂಜಿಕೆ ಇಲ್ಲ. ಪರಾಜಯವಾಗಿ ಎಲ್ಲ ಹೋಗಿದ್ದಕ್ಕೂ ನನಗೇನು ಭಯ ಇಲ್ಲ. ಆನಂತರ ಯಮಧರ್ಮರಾಜ ಪಾಶೆ ಹಾಕಿದ್ರು ಅದಕ್ಕೆ ನನಗೆ ಭಯ ಇಲ್ಲ. ಆದರೆ ನನಗೆ ಒಂದೇ ಒಂದು ಭಯ ಇದೆ, ಎಲ್ಲಿ ನಾನು ವಚನ ಭ್ರಷ್ಟನಾಗ್ತೇನೋ, ಕೊಡ್ತೇನೆ ಅಂತ ತಿಳ್ಕೊಂಡಂತೇಳಿ ಕೊಡಲಿಕ್ಕೆಲ್ಲ ಆಗೋದಿಲ್ಲ ಅಂತ ಅನ್ನೋ ಭಯ ನನಗಿದೆ, ಅದಕ್ಕೋಸ್ಕರ ಬೇಗನೆ ತೊಗೊಂಡ್ಬಿಡು ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಬೇಗನೆ ನಿನ್ನ ಮೂರನೇ ಕಾಲನ್ನು ನನ್ನ ತಲೆ ಮೇಲೆ ಇಡು ಅಂತ ತಿಳ್ಕೊಂಡಂದಿದ್ದಾನೆ.
नैवार्थकृच्छ्रात् भवतो विनिग्रहात् असाधुवादात् भ्रजमुद्विजेयत। ಅಸಾಧುವಾದಾತ್ ನಾನು ವಚನ ಭ್ರಷ್ಟನಾಗ್ತೇನೆ ಅಂತ ತಿಳ್ಕೊಂಡಂತನ್ನು ಭಯದಿಂದ ನಾನು ಎಷ್ಟು ದುಃಖ ಪಡ್ತಾ ಇದ್ದೇನಲ್ಲ, ಅಷ್ಟು ವರುಣಪಾಶದಿಂದಾಗಲಿ ನಿನ್ನ ಬಿರುನುಡಿಯಿಂದಾಗಲಿ ಅಥವಾ ಯಮಪಾಶದಿಂದಾಗಲಿ ನನಗೇನು ಭಯ ಇಲ್ಲ. ಪರಮಾತ್ಮ ನಿನ್ನ ಮೇಲೆ ನನಗೆ ಸಿಟ್ಟು ಸರ್ವಥಾ ಇಲ್ಲ. ನಾನು ಅಹಂಕಾರದಿಂದ ನಿನ್ನಿಂದ ಬಹಳ ದೂರ ಹೋಗಿದ್ದೆ. ಇಂಥ ಸಂದರ್ಭದಲ್ಲಿ ನನಗೆ ದಂಡ ಕೊಟ್ಟು ನನ್ನ ಸಂಪೂರ್ಣ ಅಹಂಕಾರವನ್ನೆಲ್ಲ ಕರಗಿಸಿ ದೂರ ಮಾಡಿ ನನ್ನ ಮೇಲೆ ಪರಮಾನುಗ್ರಹ ಮಾಡಿದ್ದೆ ಪರಮಾತ್ಮ. ಅಹಂಕಾರ ಇದ್ದರೆ ನಿನ್ನ ಅನುಗ್ರಹ ಆಗ್ತಿರಲಿಲ್ಲ. ಆದ್ದರಿಂದಾಗಿ ಭಗವಂತ ಇದನ್ನು ನಾನು ಅನುಗ್ರಹ ಅಂತ ಹೇಳಿ ತಿಳ್ಕೊಳ್ತೇನೆ. ಈ ಅನುಗ್ರಹ ಜಗತ್ತಿನಲ್ಲಿ ಯಾರೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಕಠೋರವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಟ್ಟು ಬಂಧನದಲ್ಲಿ ಹಾಕಿ ವಚನ ಪರಿಪಾಲನೆ ಮಾಡುವಂತೆ ಮಾಡಿ ಅಹಂಕಾರ ದೂರ ಮಾಡತಕ್ಕಂಥ ಏನು ಅನುಗ್ರಹ ಮಾಡಿದೆಯಲ್ಲ, ಈ ಅನುಗ್ರಹ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಗುರುಗಳಿಗೂ ಶಿಷ್ಯ ಅಂತನೋ ಮೋಹ ಇರ್ತದೆ. ಹೆಂಡತಿ ಮಕ್ಕಳಿಗೆ ಗಂಡ ಅಪ್ಪ ಅಮ್ಮ ಅಂತಕ್ಕಂಥ ಮೋಹ ಇರ್ತದೆ. ಆ ಮೋಹದಿಂದಾಗ ಅವರು ಯಾರೂ ನಮಗೆ ಕಠೋರ ಶಿಕ್ಷೆಯನ್ನು ಕೊಟ್ಟು ನಮ್ಮ ಅಹಂಕಾರ ಇಳಿಸೋದಿಲ್ಲ. ಭಾಳಾದ್ರೆ ಇಗ್ನೋರ್ ಮಾಡ್ತಾರೆ, ಇಲ್ಲ ನಮ್ಮ ಮಾತಿನ ಅಂತ ನಡ್ಕೊಂಡಿರ್ತಾರೆ. ಅಹಂಕಾರ ಮುರಿಯತಕ್ಕಂಥ ಸಮರ್ಥನಾದ ವ್ಯಕ್ತಿ ಪರಮಾತ್ಮ ನೀನೇ. ಅಸುರ ಜಾತಿಯಲ್ಲಿ ನಾನು ಹುಟ್ಟಿದ್ದೆ. ನಾವು ಅಸುರರಿಗೆ ನಮ್ಮ ಶೌರ್ಯ, ನಮ್ಮ ವೀರ್ಯ, ನಮ್ಮ ಧೈರ್ಯ, ನಮ್ಮ ಪರಾಕ್ರಮದಲ್ಲಿ ಬಹಳ ಅಹಂಕಾರ ಇರ್ತದೆ. ಆಗ ಯಾವ ದೇವತೆಗಳನ್ನು, ದೇವರನ್ನು, ಗುರುಗಳನ್ನು ಯಾರನ್ನೂ ಲೆಕ್ಕಿಸುವುದಿಲ್ಲ ನಾವು. ಅಂತಹ ಅಸುರ ಯೋನಿಯಲ್ಲಿ ಅಸುರ ಸ್ವಭಾವದಿಂದ ಯುಕ್ತನಾಗಿರ್ತಕ್ಕಂಥ ನಾನು ಕಣ್ಣಿದ್ದರೂ ಕುರುಡನಾಗಿ ತಪ್ಪು ದಾರಿಗೆ ಹೋಗ್ತಾ ಇದ್ದೆ. ಭಗವಂತ ಇವತ್ತು ಅಜ್ಞಾನವನ್ನು ದೂರ ಮಾಡಿ, ಆ ಅಜ್ಞಾನದಿಂದ ಬಂದಿರತಕ್ಕಂಥ ಅಹಂಕಾರವನ್ನು ದೂರ ಮಾಡಿ, ಅಜ್ಞಾನದಿಂದ ತುಂಬಿ ಕುರುಡನಾಗಿರ್ತಕ್ಕಂಥ ನನಗೆ ಜ್ಞಾನವನ್ನು ಕಣ್ಣನ್ನು ಜೋಡಿಸಿ, ಸರಿಯಾದ ತಿಳುವಳಿಕೆ ಅಂತಕೊಂಡಂಥ ಕಣ್ಣನ್ನು ಜೋಡಿಸಿ ನನಗೆ ಪರೋಕ್ಷ ರೂಪದಿಂದ ನೀನು ಗುರುವೇ ಆಗಿದ್ದೆ. ಯಾವ ವ್ಯಕ್ತಿ ಸನ್ಮಾರ್ಗ ತೋರಿಸ್ತಾನೆ ಅವನು ಗುರು. ಆದ್ದರಿಂದ ಈಗ ನೀನು ಶುಕ್ರಾಚಾರ್ಯಕ್ಕಿಂತಲೂ ವಿಶಿಷ್ಟವಾದಂಥ ಗುರು ನೀನೇ ಪರಮಾತ್ಮ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಅಂತಕೊಂಡು ಅಂತ ಹೇಳಿದಂತೆ ನೀನೇ ಸರ್ವಸ್ವ ಪರಮಾತ್ಮ. ಇನ್ನೊಂದು, ನಿನ್ನನ್ನು ದ್ವೇಷ ಮಾಡ್ತಾ ಮಾಡ್ತಾ ನನ್ನಲ್ಲಿರ್ತಕ್ಕಂಥ ಸುಜೀವ ಅಂತಕೊಂಡಂತೇನಿದೆ ಅದು ನಿನ್ನಲ್ಲಿ ಬಹಳ ಅದ್ಭುತವಾದ ಭಕ್ತಿಯನ್ನು ಮಾಡ್ತಾ ಇದೆ. ಯಾಕೆ ಇದು, ಯಾವಾಗ ನಾವು ದ್ವೇಷ ಮಾಡ್ತೇವೆ ಅವನೇ ನಮ್ಮ ಯಾವ ತಲೆಯಲ್ಲಿ ಮನಸ್ಸಿನಲ್ಲಿ ಅವನೇ ಇರ್ತಾನೆ. ಊಟ ಕೂತಾಗ ಅವನೇ, ನಿದ್ದೆ ಮಾಡುವಾಗಲೂ ಏನು, ಒಟ್ಟು ಅವನು ಹಾಳಾಗಬೇಕು, ಅವನು ನಾಶ ಆಗಬೇಕು, ಯಾವಾಗ ಅವನಿಗೆ ಹಾನಿ ಆಗ್ತೆ ಅಂತ ಅನ್ನೋದು ವಿಚಾರಣೆ ಮಾಡ್ತಾ ಇರ್ತೇವೆ. ಹೀಗೆ ನಿನ್ನಲ್ಲಿ ದ್ವೇಷ ಮಾಡುವ ಇರುವಾಗ ನನ್ನಲ್ಲಿ ಒಳಗಿರ್ತಕ್ಕಂಥ ನನ್ನ ಸ್ವಾಭಾವಿಕ ಸುಜೀವ ಅಂತಕೊಂಡಂತೇನಿದೆ ಈ ಏಕಾಗ್ರತೆಯ ಲಾಭವನ್ನು ಪಡೆದು ಭಕ್ತಿಯನ್ನು ಮಾಡ್ತಾ ಇದೆ. ಹೇಗೆ, ಕೌಂಸಲ್ನಲ್ಲಿದ್ದ ಭೃಗು, ಶಿಶುಪಾಲನಲ್ಲಿರ್ತಕ್ಕಂಥ ಜಯ, ದಂತವಕ್ರನಲ್ಲಿರ್ತಕ್ಕಂತಹ ವಿಜಯ, ಇವರೆಲ್ಲರೂ ಆ ಅಸುರರು ದ್ವೇಷ ಮಾಡ್ತಾ ಇದ್ದರೆ ಆ ದ್ವೇಷದ ಏಕಾಗ್ರತೆಯನ್ನು ತಮ್ಮ ಭಕ್ತಿಗೋಸ್ಕರ ಉಪಯೋಗಿಸಿ ಅವರು ಹೇಗೆ ಉದ್ಧತರಾದರೋ ಆ ರೀತಿಯಾಗಿ ನಾನು ಕೂಡ ಉದ್ಧತನಾಗ್ತಾ ಇದ್ದೇನೆ. ನಿಶ್ಚಿತ ನನಗೆ ಗೊತ್ತೇ, ನನ್ನ ಉದ್ಧಾರಣೆ ಮಾಡೋದಕ್ಕೋಸ್ಕರವೇ ನೀನು ಬಂದಿದ್ದಿ. ಇದೇನು ಗೊಂದಲ ಅಂತಕೊಂಡಂತಂದರೆ ಅಷ್ಟಮಸ್ಕಂದದ ಸಪ್ತಮಸ್ಕಂದ ಆರಂಭದಲ್ಲೇ ತಸ್ಮಾತ್ ವೈರಾನುಬಂಧೇನ, ಶತ್ರುತ್ವದಿಂದಲೂ ಏಕಾಗ್ರತೆ ಬರ್ತದೆ. ಪರಮಾತ್ಮ ಧ್ಯಾನ ಮಾಡಿ ಅಂತೇಳಿ ಪರಮಾತ್ಮ ವೈರ ಮಾಡಿ ನಾವು ದ್ವೇಷ ಮಾಡಿ ಏನಾದರೂ ಹೋಗ್ತಾ ಹಾಗಲ್ಲ. ಹೇಗೆ ದ್ವೇಷದಲ್ಲಿ ಏಕಾಗ್ರತೆ ಇರ್ತದೆಯೋ ಹಾಗೆ ಅತಿ ಏಕಾಂತ ಭಕ್ತನಿಗೆ ಪರಮಾತ್ಮನಲ್ಲಿ ಅದಕ್ಕಿಂತಲೂ ಹೆಚ್ಚಿನ ಏಕಾಗ್ರತೆ ಇರ್ತದೆ. ಅದನ್ನು ಇವನಿಗೆ ಹೇಳಬೇಕಾಗಿದೆ. ಆದ್ದರಿಂದಾಗಿ ನನ್ನ ಒಳಗಿರ್ತಕ್ಕಂಥ ಪರಮಾತ್ಮನ್, ಶಿಶುಪಾಲನನ್ನು ಉದ್ಧರಿಸಿದವನು ನನ್ನನ್ನು ಉದ್ಧರಿಸೋದಲ್ವೇ? ಏನ್ರಿ ಆಚಾರ್ಯ, ಕಾಲಜ್ಞಾನ ನಿಮಗಿಲ್ಲ, ಕಾಲನಾಮಕ ಪರಮಾತ್ಮನ ಬಗ್ಗೆ ಹೇಳ್ತಾ 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 ಹೊರಟಿದ್ದಿರಲ್ಲ. ಈ ಕಥೆ ನಡೆದದ್ದು ಕೃತಿಯುಗದಲ್ಲಿ, ಆ ನಂತರ ಶಿಶುಪಾಲ ಇತ್ಯಾದಿಗಳ ಕಥೆ ನಡೆದದ್ದು ದ್ವಾಪರಯುಗದಲ್ಲಿ. ಆಮೇಲೆ ಹೀಗೇಕೆ ಈ ರೀತಿಯಾಗಿ ಬಲಿಚಕ್ರವರ್ತಿ ಪ್ರಾಣ ಇದನ್ನು
ಈ ಉದಾಹರಣೆ ತೆಗೆದುಕೊಳ್ತಾನೆ ಅಂತಂದರೆ, ಇದಕ್ಕಿಂತ ಹಿಂದಿನ ಮನ್ವಂತರದಲ್ಲಿ ಇದೇ ಕಥೆ ಸೇಮ್ ನಡೆದಿತ್ತು. ಆದರೆ ಆ ನೆನಪಿನಿಂದ ಸದ್ಯಕ್ಕೆ ಹೇಳ್ತಾ ಇದೆ. ಯಸ್ಮಿನ್ ವೈರಾನುಬಂಧೇನ ರೂಢೇನ ವಿಭುದೇತ್ಸಯ, ಪರಮಾತ್ಮನ್ ಸಿಟ್ಟಿನ ಶತ್ರುತ್ವದಿಂದ ಆ ವ್ಯಕ್ತಿಯಲ್ಲೇ ಯಾವಾಗಲೂ ಮನಸ್ಸನ್ನು ಹಿಂಗೆ ನೆಟ್ಟಿರ್ತದೆ, ಹಾಗೆ ನನ್ನಲ್ಲಿದ್ದ ದುರ್ಜೀವ ನಿನ್ನಲ್ಲಿ ಮನಸ್ಸನ್ನು ನೆಟ್ಟಿಟ್ಟರೆ ಒಳಗಿರ್ತಕ್ಕಂಥ ಸುಜೀವ ಅದೇ ನೆಟ್ಟಿಟ್ಟ ಮನಸ್ಸಿನಿಂದಲೇ ನಿನ್ನನ್ನು ಏಕಾಗ್ರವಾಗಿ ಏಕಾಂತ ಭಕ್ತನಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದೆ. ಆದ್ದರಿಂದಾಗಿ ನೀನು ನನ್ನ ಮೇಲೆ ಅನುಗ್ರಹ ಮಾಡ್ತೀಯ ಅಂತಕೊಂಡಂಥೇಳಿ ಅನ್ನೋ ವಿಶ್ವಾಸ ನನಗಿದೆ ಅಂತ ತಿಳ್ಕೊಂಡಂಥೇಳಿ ಬಲಿಚಕ್ರವರ್ತಿ ಹೇಳ್ತಾ ಇದ್ದ. ಪರಮಾತ್ಮ ಅಸುರಾವೇಶದಿಂದ ಶಿಶುಪಾಲ ದಂತವಕ್ರ ನಿನ್ನನ್ನು ಬೈದರು. ಕಂಸ ನಿನಗೆ ಅನೇಕ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ನಿಂದೆ ಮಾಡಿದ, ಅವರನ್ನು ಉದ್ಧಾರ ಮಾಡಿದೆಯಲ್ಲ, ಅವರ ಅಪರಾಧಗಳನ್ನು ಕ್ಷಮಿಸಿ, ಅಸುರಾವೇಶದಿಂದ ಅವರು ಅಪರಾಧ ಮಾಡಿದರು ಅದನ್ನು ಕ್ಷಮಿಸಿದೆ. ಅದೇ ರೀತಿಯಾಗಿ ನೀನು ನನ್ನನ್ನು ಕ್ಷಮಿಸಿ ನನಗೆ ಬುದ್ಧಿಯನ್ನು ಕಲಿಸಿ, ವರುಣಪಾಶದಿಂದ ಕಟ್ಟಿ ಹಾಕಿ ಬುದ್ಧದಿಂದ ಬುದ್ಧಿಯನ್ನು ಕಲಿಸಿ ನೀನು ನನಗೆ ನನ್ನ ಹಿಂದಿನ ಎಲ್ಲ ಪಾಪಗಳನ್ನು ಕ್ಷಮಿಸಿದ್ದಿ ಅಂತ ತಿಳ್ಕೊಂಡು ಅಂತೇಳಿ ನಾನು ತಿಳ್ಕೊಳ್ತೇನೆ. ನನ್ನ ತಪ್ಪಿಗೆ ನನ್ನನ್ನು ಬಂಧದಲ್ಲಿಟ್ಟಿದ್ದಿ, ನನ್ನ ತಪ್ಪಿನಿಂದಾಗಿ ನಿನಗೆ ಈ ರೀತಿಯಾಗಿರ್ತಕ್ಕಂಥ ಅನಾನುಕೂಲ ಆಗಿದೆ, ನನ್ನ ತಪ್ಪಿನಿಂದಾಗಿ ನೀನು ನನಗೆ ಶಿಕ್ಷೆ ಕೊಡಬೇಕಾಯಿತು, ಈ ನಿನ್ನ ಶಿಕ್ಷೆಯನ್ನು ನಾನು ನಿನ್ನ ಉಪಕಾರ ಅಂತೇಳೇ ತಿಳಿದುಕೊಂಡಿದ್ದೇನೆ, ನಿನ್ನ ಪರಮ ಉಪಕಾರ ಅಂತೇಳಿ ನಾನು ತಿಳಿದುಕೊಂಡಿದ್ದೇನೆ. ಆದ್ದರಿಂದ ನನಗೆ ಭಯನೂ ಇಲ್ಲ, ಕಟ್ಟಿನಲ್ಲಿ ಬಿದ್ದಿದ್ದೇನಲ್ಲ ಅಂತ ತಿಳ್ಕೊಂಡಂಥೇಳಿ ಅನ್ನುವ ಒಂದು ಲಜ್ಜಾನೂ ನನಗಿಲ್ಲ. ಯಾಕೆ? ತಪ್ಪು ಮಾಡಿದ್ದೇನೆ, ಶಿಕ್ಷೆ ಕೊಟ್ಟಿದ್ದೆ, ಈಗ ಸುಮ್ಮನೆ ಭಯ ಮತ್ತು ಲಜ್ಜೆ ಪಟ್ಟು ಪ್ರಯೋಜನ ಏನು? ಆದ್ದರಿಂದ ಯುದ್ಧ ಸತ್ಯವನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಪರಮಾತ್ಮ ಅಂತ ತಿಳ್ಕೊಂಡಂಥೇಳಿ ಆ ಕಾಲದಲ್ಲಿ ಬಲಿಚಕ್ರವರ್ತಿ ಹೇಳ್ತಾ ಇದ್ದ. ನನಗೆ ಗೊತ್ತಿದೆ, ನಿನ್ನ ಅನುಗ್ರಹವನ್ನು ಸಾಕ್ಷಾತ್ತಾಗಿ ಪಡೆಯತಕ್ಕಂಥ ಯೋಗ್ಯತೆ ನನಗಿಲ್ಲಪ್ಪ, ಆದರೆ ನನ್ನ ಅಜ್ಜನಾಗಿರ್ತಕ್ಕಂಥ ಪ್ರಹ್ಲಾದನ ಮೇಲೆ ನಿನಗೆ ಪರಮಾನುಗ್ರಹ ಇದೆ. ಆ ಅಜ್ಜನಾಗಿರ್ತಕ್ಕಂಥ ಪ್ರಹ್ಲಾದನ ಮೇಲಿನ ಅನುಗ್ರಹದಿಂದ ನನ್ನ ಪರಮಭಕ್ತನ ಮೊಮ್ಮಗ ಏನೋ ತಪ್ಪು ಮಾಡ್ಯಾನ, ಕ್ಷಮಿಸ್ಬಿಡೋಣ ಅಂತ ತಿಳ್ಕೊಂಡಂತೇಳಿ ನನ್ನ ಅಜ್ಜನ ಕಾರಣದಿಂದಾಗಿ ನನ್ನ ಮೇಲೆ ನೀನು ಅನುಗ್ರಹ ಮಾಡಿದ್ದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಅದಕ್ಕೇ ಮನೆಯಲ್ಲಿ ಒಬ್ಬರು ಭಗವದ್ಭಕ್ತ ಆದರೆ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಉದ್ಧತರಾಗ್ತಾರೆ. ನನಗಿನ್ನೂ ನೆನಪಿದೆ, ಕೇಳಿ ಗೊತ್ತಿದೆ, ನನ್ನ ಅಜ್ಜನಿಗೆ ಪ್ರಹ್ಲಾದನಿಗೆ ಅವರಪ್ಪ ಹಿರಣ್ಯಕಶಿಪು ಕೊಲ್ಲಬೇಕು ಅಂತ ತಿಳ್ಕೊಂಡಂತೇಳಿ ಎಷ್ಟು ಪ್ರಯತ್ನ ಮಾಡಿದ, ಎಷ್ಟು ವಿಧದಿಂದ ನಿಂದಿಸಿದ, ಎಷ್ಟು ವಿಧದಿಂದ ಅನೇಕಾಲ್ ಕೆಳಗೆ ಹಾಕಿದ, ಆನಂತರ ಪರ್ವತದಿಂದ ಬೀಳಿಸಿದ, ವಿಷ ಕೊಡಿಸಿದ, ಸಮುದ್ರದಲ್ಲಿ ಮುಳುಗಿಸಿದ, ಬೆಂಕಿ ಮಧ್ಯದಲ್ಲಿಟ್ಟ, ಅವನನ್ನು ಕೊಲ್ಲುವುದಕ್ಕೋಸ್ಕರ ಸಕಲ ಉಪಾಯಗಳನ್ನು ಮಾಡಿದ. ಆದರೆ ಸಕಲ ಉಪಾಯಗಳನ್ನು ಮಾಡಿದರೂ ಕೂಡ ಪ್ರಹ್ಲಾದನ ಭಕ್ತಿ ಕಡಿಮೆ ಆಗಲಿಲ್ಲ. ಎಷ್ಟೆಷ್ಟು ಅವನವನಿಗೆ ಪೀಡೆ ಕೊಡ್ತಿದ್ದ ಅಷ್ಟು ಪ್ರಹ್ಲಾದನ ಭಕ್ತಿ ದೃಢ ಆಗ್ತಾ ಹೋಗ್ತಾ ಇತ್ತು. ಇದೇ ವಿಶೇಷ ಪರಮಾತ್ಮ, ಭಗವದ್ಭಕ್ತರಿಗೆ ಕಷ್ಟ ಬಂದಷ್ಟು ನಿನ್ನಲ್ಲಿ ಇನ್ನೂ ಹೆಚ್ಚು ಭಕ್ತಿ ಹೆಚ್ಚಾಗ್ತದೆ. ಅದಕ್ಕೋಸ್ಕರ ಕುಂತಿ ಮಹಾರಾಣಿ ವಿಪದ ಸಂತನ ಶಶ್ವತ್ ತತ್ರ ತತ್ರ ರಮಾಪತಿ ಅಂತ ತಿಳ್ಕೊಂಡು ಅಂತೇಳಿ ಕೇಳಿದ್ಲಲ್ಲ, ಅದು ಇಲ್ಲಿ ಬಂದಿಲ್ಲ, ನಾನು ಅದನ್ನು ಜೋಡಿಸಿ ಹೇಳ್ತಾ ಇದ್ದೆ. ಆದ್ದರಿಂದಾಗಿ ಪ್ರಹ್ಲಾದನ ನನ್ನ ಅಜ್ಜ ನನಗೆ ಕೆಲವು ಸಲ ಬೈದಿದ್ದಾನೆ, ಅನೇಕ ರೀತಿಯಾಗಿರ್ತಕ್ಕಂಥ ತಪ್ಪು ಮಾಡಿದಾಗ ಹೇಳಿದ್ದಾನೆ, ಅಷ್ಟೇ ಅಲ್ಲ ನಿನ್ನಲ್ಲಿ ಭಕ್ತಿ ಮಾಡು ಅಂತ ತಿಳ್ಕೊಂಡಂತೇಳಿ ಸತತವಾಗಿ ಅವನು ಹೇಳೋದಲ್ಲದೆ ನನಗೆ ನಿನ್ನಲ್ಲಿ ಭಕ್ತಿ ಉಂಟಾಗಲಿ ಅಂತ ತಿಳ್ಕೊಂಡಂತೇಳಿ ಸತತ ನಿನ್ನ ಪ್ರಾರ್ಥನೆ ಪೂಜೆ ಜಪಗಳನ್ನು ಮಾಡ್ತಾ ಇದ್ದ ನಮ್ಮ ಅಜ್ಜ. ಅಂಥ ಶ್ರೇಷ್ಠ ಅಜ್ಜನಿಂದ ಈ ಮೊಮ್ಮಗ ಇವತ್ತಿನ ದಿವಸ ನಿನ್ನ ಅನುಗ್ರಹಕ್ಕೆ ಪಾತ್ರನಾಗ್ತಾ ಇದ್ದಾನೆ. ಪಿತಾಮಹೋಮೇ ಭವದೀಯ ಸಮ್ಮತಃ
ನನ್ನ ಅಜ್ಜ ನಿನಗೆ ಬಹಳ ಬೇಕಾದವನು ಪರಮಾತ್ಮ. ಪ್ರಹ್ಲಾದ ಆ ವಿಪತ್ ಸಾಧುವಾದ, ಎಂಥ ಸಂಕಟ ಬಂದರೂ ಕೂಡ ನಿನ್ನಲ್ಲಿ ವಿಶ್ವಾಸ ಇಟ್ಟು, ನಂಬಿಕೆಟ್ಟವರಿಲ್ಲವೋ ಅಂಥೇಳಿ ವಿಶ್ವಾಸವನ್ನು ಇಟ್ಟು ನಿನ್ನ ಪರಮ ಅನುಗ್ರಹವನ್ನು ಪಡೆದನಲ್ಲ. ಭವದ್ವಿಪಕ್ಷೇಣ ವಿಚಿತ್ರ ವೈಶಸಂ ಸಂಪ್ರಾವಿತ ಸ್ವತ್ಪರಮ ಸ್ವಪಿತ್ರ. ತನ್ನ ತಂದೆ ಬೇಕಾದಷ್ಟು ಪೀಡೆಯನ್ನು ಕೊಟ್ಟರೂ ಕೂಡ ಆ ಕಾಲದಲ್ಲಿ ನಿನ್ನ ಪಕ್ಷವನ್ನು ಪ್ರಹ್ಲಾದ ಕೊನೆಯವರೆಗೂ ಬಿಡಲಿಲ್ಲ. ಅವನ ಅನುಗ್ರಹದಿಂದ ನನಗೂ ಸ್ವಲ್ಪ ಅವನ ಅನುಗ್ರಹ ಇದೆ, ಸ್ವಲ್ಪ ಅಂಶ ನಮ್ಮ ಅಜ್ಜನದ ನನ್ನ ಹತ್ರ ಇದೆ. ಆದ್ದರಿಂದಾಗಿ ನನಗೆ ಈ ನಶ್ವರವಾಗಿರ್ತಕ್ಕಂತಹ ಶರೀರದ ಮೇಲೆ ಪ್ರೀತಿ ಇಲ್ಲ. ನೀನು ಪ್ರಹ್ಲಾದನನ್ನು ಉದ್ಧಾರ ಮಾಡಿದಂತೆ ನನ್ನನ್ನು ಕೂಡ ಉದ್ಧಾರ ಮಾಡ್ತಿ ಅಂತನ್ನುವ ವಿಶಿಷ್ಟವಾಗಿರ್ತಕ್ಕಂತಹ ವಿಶ್ವಾಸ ನನಗಿದೆ. ಈ ವಿಶ್ವಾಸದಿಂದ ನಾನು ನಿನಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಸಂಕಟ ಬಂದಾಗ ಪರಮಾತ್ಮ ನಮ್ಮ ಆಶ್ರಿತನಾಗಿದ್ದಾನೆ ಅಂತನ್ನುವ ವಿಶ್ವಾಸ ಅಂತೇನಿದೆ, ಈ ವಿಶ್ವಾಸವೇ ಪ್ರಹ್ಲಾದನನ್ನು ಹೇಗೆ ರಕ್ಷಿಸಿತೋ ಈಗ ಆ ವಿಶ್ವಾಸವೂ ಕೂಡ ನನ್ನನ್ನೇ ರಕ್ಷಿಸ್ತಾ ಇದೆ. ಅವನಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಿಶ್ವಾಸವನ್ನು ನಿನ್ನಲ್ಲಿ ಮಾಡಬೇಕು ಅಂತಕೊಂಡಂಥೇಳಿ ನನ್ನ ಮನಸ್ಸು ಅಂತಿದೆ. ನನ್ನ ಅಪ್ಪ ನಮ್ಮ ಅಜ್ಜ ಅವರ ರಾಜ್ಯವನ್ನು ಸಂಪತ್ತನ್ನು ಆಗ ನೀನು ಅವರನ್ನು ಸೋಲಿಸಿ ಕಳೆದುಕೊಂಡಿದ್ದಿ. ಅಷ್ಟೇ ಅಲ್ಲ, ಅಂತಹ ಪ್ರಹ್ಲಾದನ ಮೊಮ್ಮಗನಾಗ್ತಕ್ಕಂಥ ನನಗೆ ಒಂದು ಭಾಗ್ಯ ಸಿಕ್ಕಿದೆಯಲ್ಲ, ಅದರ ಲಾಭ ನಾನು ಪಡೆದೇ ಬಿಡ್ತೇನೆ. ಆದ್ದರಿಂದ ಪರಮಾತ್ಮ ನೀನು ನನಗೆ ಕೊಟ್ಟಿರ್ತಕ್ಕಂಥ ಶಿಕ್ಷೆಯನ್ನು ನೀನು ಅನುಗ್ರಹ ಅಂಥೇಳಿ ನಾನು ಅದನ್ನು ನಂಬಿದ್ದೇನೆ. ಮನುಷ್ಯ ಸಂಸಾರಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಹೆಂಡತಿ ಮಕ್ಕಳು ಬಂಧು ಬಾಂಧವರು ಅನ್ನುವ ಪಾಶದಲ್ಲಿ ಕಟ್ಟಲ್ಪಟ್ಟು ನಿನ್ನನ್ನೇ ಮರೆತು ಹೋಗ್ಬಿಡ್ತಾರೆ. ಅವರು ಸಂಸಾರಕ್ಕೆ ಮಾತ್ರ ಕಾರಣರು, ಅವರು ನಮ್ಮಂತೆ ಮರೆತಿರೋ ದುಃಖಿಗಳು. ಅವ್ರು ನಮಗೇನು ಪರಮೋಪಕಾರ ಮಾಡಿ ಮೋಕ್ಷ ಕೊಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಮನುಷ್ಯ ನಿನ್ನನ್ನು ಮರೆತು ಅವ್ರ ಹಿಂದೆ ಬಿದ್ದಿರ್ತಾನೆ. ಲೌಕಿಕ ಸಂಪತ್ತಿ ಉಳಿದ ಸಂಬಂಧಿಗಳು ಯಾರೂ ನಮ್ಮನ್ನು ಉದ್ಧಾರ ಮಾಡೋದಿಲ್ಲ. ಅದರ ಬಗ್ಗೆ ನನಗೆ ಪೂರ್ತಿ ಗೊತ್ತಿದೆ. ಆದ್ದರಿಂದಾಗಿ ನಿನ್ನನ್ನು ಬಿಟ್ಟು ಬೇರೆ ಆ ಸಂಕಟ ದೂರ ಮಾಡ್ಕೊಳ್ಬೇಕು ಅಂತನ್ನೋ ಪ್ರಯತ್ನಗಳು ಕೇವಲ ಟೈಮ್ ಪಾಸ್ ಇದ್ದಂತೆ, ಅದರಿಂದ ಏನೂ ಲಾಭವರು ಸಿಕ್ಕೋದಿಲ್ಲ. ಈ ರೀತಿಯಾಗಿ ತಿಳಿದುಕೊಂಡು ನನ್ನ ಅಜ್ಜನಾಗಿರ್ತಕ್ಕಂಥ ಪ್ರಹ್ಲಾದ ನಿಮ್ಮ ಪಾದಕಮಲದಲ್ಲಿ ಸಂಪೂರ್ಣ ವಿಶ್ವಾಸವನ್ನಿಟ್ಟ, ನಿಮ್ಮ ಅನುಗ್ರಹದಿಂದಲೇ ಭಯರಹಿತನಾಗಿ ರಾಜ್ಯವನ್ನು ಆಳುವುದೇ ಉತ್ತಮ ಗತಿಯನ್ನು ಹೊಂದವನಿದ್ದಾನೆ. ಕೇವಲ ನಿಮ್ಮ ಪರಮಾನುಗ್ರಹ ಇದು. ಪರಮಾತ್ಮನ್ ನೀನು ಅನುಗ್ರಹ ಮಾಡಿದೇ ಇದೆ ನಮ್ಮಂಥವ್ರ ಗತಿಯೇನು. ಇತ್ತಂ ಸ ನಿಶ್ಚಿತ ನಿಶ್ಚಿತ್ಯ ಸ ಪಿತಾಮಹೋ ಮಹಾನ್ ಅಗಾಧ ಬೋಧೋ ಭವತ ಪಾದ ಪದ್ಮಂ ಧ್ರುವಂ ಪ್ರಪೇದೆ ಹ್ಯತ್ಕುಲೋ ಹೆಕುತೋ ಭಯಂ ಜನಾತ್ ಪೀತ ಸ್ವಪಕ್ಷ ಕ್ಷಪಣಸ್ಯ ಸತ್ತಮಃ. ಪ್ರಹ್ಲಾದರಾಜರು ಉದ್ಧಾರ ಮಾಡಿದರೆ ಪರಮಾತ್ಮ ಒಬ್ಬನೇ ಉದ್ಧಾರ ಮಾಡಿಯಾನು, ಅಪ್ಪ ಅಮ್ಮ ದಮ್ ಬಂಧುಗಳು ಬಂದವರು ಯಾರೂ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡಂತ ಅನ್ನೋದನ್ನು ನಿರ್ಧಾರ ಮಾಡಿ ಸರ್ವಜ್ಞನಾಗಿರ್ತಕ್ಕಂತಹ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂತಹ ನಿನ್ನ ಪಾದಕಮಲಗಳನ್ನು ದೃಢವಾಗಿ ನಂಬಿದ, ಶಾಶ್ವತವಾದ ನಿನ್ನ ಪಾದಕಮಲಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ, ಹೀಗಾಗಿ ಅವನಿಗೆ ಹಿರಣ್ಯಕಶಿಪುವಿನಂಥ ಮಹಾಪರಾಕ್ರಮಿಗಳು ಏನೂ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಇರಲಿ, ನಾನು ನಿಮ್ಮನ್ನು ದ್ವೇಷ ಮಾಡುವ ಅಸುರ ಯೋನಿಯಲ್ಲಿ ಹುಟ್ಟಿದ್ದೇನೆ, ಆದರೆ ನಿಮ್ಮ ಅನುಗ್ರಹದಿಂದ ನಮ್ಮ ಅಜ್ಜನ ಪುಣ್ಯದಿಂದ ನನ್ನ ಅಜ್ಜನು ಮಾಡಿರ್ತಕ್ಕಂಥ ನಿನ್ನ ಪ್ರಾರ್ಥನೆಯಿಂದ ನಾನು ನಿನ್ನಲ್ಲಿ ಶರಣು ಬಂದಿದ್ದೇನೆ. ನಿನ್ನ ಪಾದಕಮಲಗಳಲ್ಲಿಯೇ ಆಶ್ರಯಿಸಿದ್ದೇನೆ. ನನ್ನನ್ನು ನೀರಿನಲ್ಲಿ ಹಾಕು, ನೆಲದ ಮೇಲಿಡು, ನಿನಗೆ ಸಂಬಂಧಿಸಿರ್ತಕ್ಕಂಥದ್ದು. ಕರ್ಮಣ್ಯವಾಧಿಕಾರಸ್ಥೆ ನನಗೆ ಮಾತ್ರ, ಇದರಲ್ಲಿ ಮಾತ್ರ ಅಧಿಕಾರವಿದೆ. ಮಾ ಫಲೇಶು ಕದಾಚನ, ಫಲದ ವಿಷಯದಲ್ಲಿ ನನಗೇನು ಯಾವುದೇ ರೀತಿಯಾಗಿರ್ತಕ್ಕಂತಹ
ಆಸೆ ನನಗಿಲ್ಲ. ಕರ್ಮ ಮಾಡುವುದು ನನ್ನ ಕರ್ತವ್ಯ, ಫಲ ನೀನು ಕೊಡ್ತಿ ನನಗೆ ಗೊತ್ತಿರಿ. ಭಗವದ್ಗೀತೆಯ ಈ ಸಂದರ್ಭದಲ್ಲಿ ಕರ್ಮಣ್ಯವಾಧಿಕಾರಸ್ತು ಮಾಫಲೇಶು ಕದಾಚನ ಇಟ್ಟುಕೊಂಡು ಏನಿದು ಭಗವದ್ಗೀತೆ ಬರೀ ದುಡಿಯಂತ ಅಂದ್ಕೊಂಡಂಥದ್ದೆ, ಫಲ ಬೇಸಬೇಡ ಅಂತಂತಿದೆ, ಬ್ರಾಹ್ಮಣರು ಸೇರಿಕೊಂಡು ಬರೆದಿರ್ತಕ್ಕಂಥ ಇದು ಗ್ರಂಥ ಇರಬಹುದು. ಆದ್ದರಿಂದಾಗಿ ಇದನ್ನು ಮೇಲಿನ ಇದು ಇದನ್ನು ಸುಟ್ಟು ಹಾಕಿಬಿಡಿ ಅಂತ ತಿಳ್ಕೊಂಡು ಅಂಥೇಳಿ ಈ ಗುಲ್ಬರ್ಗ ರಾಯಚೂರಿನಲ್ಲಿ ಒಬ್ಬ ವ್ಯಕ್ತಿ ಹೋದ, ಕಲಬುರ್ಗಿ ಅಂತ ಅವನ ಹೆಸರು. ಅವನು ಗೀತಾ ಸುಟ್ಟು ಹಾಕು ಅಂತ ಅಂದಿರ್ತಕ್ಕಂಥವನು. ಇನ್ನೊಬ್ಬ ಬೆಂಗಳೂರು ಮೈಸೂರು ಕಡೆ ಇದ್ದಾನೆ, ಭಗವಾನ್ ಅಂತ ತಿಳ್ಕೊಂಡು ಅಂತೇಳಿ ಅವನು ಗೀತಾ ಸುಟ್ಟು ಹಾಕಿಬಿಟ್ಟಿದ್ದು ಯಾವುದೋ ಒಂದು ಶ್ಲೋಕ ಇಟ್ಕೊಂಡು. ಯಾವ ಶ್ಲೋಕ ಅಲ್ಲ ಅದು, ಸ್ತ್ರೀಯೋ ವೈಶ್ಯಾಸ್ ತಥಾ ಶೂದ್ರಾಹ ಎಪಿಸ್ಯು ಪಾಪಯೋನೇಹ ಅಂತ ತಿಳ್ಕೊಂಡಂತ ಅನ್ನೋ ಶ್ಲೋಕ ಇಟ್ಕೊಂಡು ಗೀತಾ ಸುಟ್ಟು ಹಾಕು ಅಂತ ತಿಳ್ಕೊಂಡಂತ. ಅವ್ರಿಗೆ ಯಾರಿಗೂ ಅರ್ಥ ಆಗಿಲ್ಲ. ಕರ್ಮಣ್ಯವಾಧಿಕಾರಸ್ಥೆ ಅಂತ ತಿಳ್ಕೊಂಡಂತಂದ್ರೆ ಏನು, ಫಲದ ಕಡೆಗೆ ಲಕ್ಷ್ಯ ಕೊಟ್ಟರೆ ಆಗೋದಿಲ್ಲ. ಫಲದ ಕಡೆ ಲಕ್ಷ್ಯ ಕೊಟ್ಟರೆ ಕೆಲಸ ಕೆಟ್ಟೋಗ್ತದೆ. ನಾವು ಸಣ್ಣವರಿರುವಾಗ ಒಂದು ಪಾಠ ಇತ್ತು, ಮೊಹಮ್ಮದ್ ಶೇಖ್ ಅಂತ ತಿಳ್ಕೊಂಡು ಅಂಥೇಳಿ ಅತ್ಯಂತ ಬಡವ, ಅತ್ಯಂತ ಬಡವನಾಗಿರ್ತಕ್ಕಂಥ ವ್ಯಕ್ತಿ, ಕೂಲಿ ಮಾಡಬೇಕು, ಹಣ ಇದ್ದಿದ್ದಿಲ್ಲ, ಹಣ ಬಂದಿರಲಿಲ್ಲ, ಮತ್ತೇನಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಅವನು ಅವನೇನು ಮಾಡ್ದ ಅಂತ ತಿಳ್ಕೊಂಡಂತಂದರೆ ಕೂಲಿ ಮಾಡಬೇಕು ಅಂತ ಹೊರಟ. ಅಷ್ಟರಲ್ಲಿ ಒಬ್ಬ ಶ್ರೀವಂತ ಸುಮಾರೊಂದು 10-12 ಕಿಲೋ ಆಗಿನ ಕಾಲ ಸೇರು ತುಪ್ಪವನ್ನು ಕೊಂಡು ತೆಗೆದುಕೊಂಡ ಒಂದು ಭರಣಿ ತುಂಬ. ಇವನಿಗೆ ಹೇಳಿದೆ, ನಮ್ಮ ಮನೆಯವ್ರಿಗೆ ಮುಟ್ಟಿಸಿದ್ರೆ ನೀನು 1 ರೂಪಾಯಿ ಕೊಡ್ತೀನಿ ಅಂತ. ಆಗಿನ ಕಾಲಕ್ಕೆ 1 ರೂಪಾಯಿ ಅಂದರೆ ಈಗಿನ ಕಾಲದ 1,000 ರೂಪಾಯಿ ಇದ್ದಂಗೆ. ಇವನಿಗೆ ಮೊಹಮ್ಮದ್ಶೇಖರ ಶೇಖ್ ಚಿಲ್ಲಿ ಅಂತ ಅವನ ಹೆಸರು. ಇವನಿಗೆ ಆ ಕಾಲದಲ್ಲಿ ಅದನ್ನು ತಲೆ ಮೇಲೆ ಹೊತ್ಕೊಂಡಿದ್ದಾನೆ. ಹೊತ್ಕೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ವಿಚಾರ ಮಾಡ್ತಾ ಹೊರಟಿದ್ದಾನೆ, 1 ರೂಪಾಯಿ ಕೊಡ್ತಾನೆ, ಈ 1 ರೂಪಾಯಿಯಿಂದ ನನಗೆ 1 ಕೋಳಿ ಸಿಗ್ತದೆ, ಆ ಕೋಳಿಯನ್ನು ಕೊಂಡು ತೆಗೆದುಕೊಳ್ತೇನೆ, ಆ ಕೋಳಿಯಿಂದ ಅನೇಕ ತತ್ತಿಗಳು, ಅದರಿಂದ 1 ಕೋಳಿ 50 ಕೋಳಿ ಆಗ್ತದೆ, 50 ಕೋಳಿ 100 ಕೋಳಿ ಆಗ್ತದೆ, ಒಂದು ದೊಡ್ಡ ಕೋಳಿ ಫಾರ್ಮ್ ತೆಗಿತೇನೆ, ಕೋಳಿ ಫಾರ್ಮ್ ತೆಗೆದಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಸಾಕಷ್ಟು ಹಣ ಬರ್ತದೆ. ಆಗ ನನ್ನನ್ನು ನೋಡಿ ಅವಳು ಶ್ರೀವಂತರ ಮಗ ಶ್ರೀವಂತನು ತನ್ನ ಹೆಂಡತಿನ ಕೊಟ್ಟು ನನ್ನ ಮಗನ ಮದುವೆ ಮಾಡ್ತಾನೆ, ನನಗೆ ಸಾಕಷ್ಟು ಸಂಬಳ ಬಂದಿದ್ದರಿಂದಾಗಿ ಸಾಕಷ್ಟು ಹಣ ನನ್ನ ಕೈಗೆ ಬಂದಿದ್ದರಂಗೆ ಅವಳು ಬೇಡಿದ್ದೆಲ್ಲ ಕೊಡಿಸ್ತೇನೆ, ಅವಳಿಗೆ ಆಭರಣ ಕೊಡಿಸ್ತೇನೆ, ಉಂಗುರ ಕೊಡಿಸ್ತೇನೆ, ಅವ್ನ ಮಗ ಹುಟ್ಟುತ್ತಾನೆ ಅವನಿಗೂ ಉಂಗುರ ಕೊಡಿಸ್ತೇನೆ, ಏನು ಕೊಡಿಸೋ ನನ್ನ ಹೆಂಡತಿಗೆ ತೃಪ್ತಿ ಇರಲಿಲ್ಲ. ಆಗಂಗಿಲ್ಲ ಒಂದು ಆಗ ನಾನು ಒಂದು ದಿವಸ ಏನಾದರೂ ಬೇಗನೆ ಅಡುಗೆ ಮಾಡು ಅಂತ ಹೇಳಿದರೆ ಆದಾಗ ಮಾಡ್ತೇನೆ, ಬೇಕಾದ ಮಾಡಿದ್ರೆ ಬಿಡ್ರಿ ಅಂತ ಅಂತಾಳೆ. ಆಗ ನನಗೆ ಸಿಟ್ಟಿಗೆ ಬಂದು ನಾನು ಬಿಡೋದಲ್ಲಿ ಹೊಳಿತೀನಿ ಅಂತ ತಿಳ್ಕೊಂಡು ಅಂತೇಳಿ ಕೈಯನ್ನು ಮೇಲೆ ಎತ್ತಿದ, ತಲೆ ಮೇಲೆ ಇರ್ತಕ್ಕಂಥ ಭರಣಿ ಕೆಳಗೆ ಬಿತ್ತು, ಹೊಡೆದು 1 ರೂಪಾಯಿ ಇಲ್ಲೇನಿಲ್ಲ, ಯಜಮಾನ ಚಾಟಿ ತೊಗೊಂಡು ಹೊಡೆದು ಓಡಿಸಿದೆ. ಇಲ್ಲ, ನಾನು ಇದನ್ನು ಸರಿಯಾಗಿ ಮುಟ್ಟಿಸ್ಬೇಕು ಅವ್ರ ಮನೆಗೆ ಅಂತ ತಿಳ್ಕೊಂಡು 1 ಲಕ್ಷ ಕೊಟ್ಟು ಮನೆಗೆ ಮುಟ್ಟಿಸಿದ್ರೆ 1 ರೂಪಾಯಿ ಸಿಗ್ತಿತ್ತು. ಆದರೆ ಅವನು ಕರ್ಮದ ಕಡೆಗೆ ಲಕ್ಷ್ಯ ಕೊಡಲಿಲ್ಲ, ಫಲದ ಕಡೆಗೆ ಲಕ್ಷ್ಯ ಕೊಟ್ಟ. ಫಲದ ಕಡೆಗೆ ಲಕ್ಷ್ಯ ಕೊಟ್ಟ ಅಂತಿದ್ದಾಗಿ ಆ ಕಾಲದಲ್ಲಿ ಅವನಿಗೆ ಅವನ ಫಲ ಸಿಗಲಿಲ್ಲ. ನಾನು ಎಷ್ಟು ಮಾರ್ಕ್ಸ್ ಪಡೀಬೇಕು, ಹೀಗಾಗಬೇಕು ಆಗಬೇಕು ಅಂತ ವಿಚಾರ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಪಾಸ್ ಆಗ್ತದೆ, ಪರೀಕ್ಷೆಯಲ್ಲಿ ಪಾಸೇ ಆಗೋದಿಲ್ಲ. ಅಭ್ಯಾಸ ಮಾಡಬೇಕು, ಮುಂದೆ ಪರಮಾತ್ಮ ಫಲ ಕೊಡ್ತಾನೆ. ಈ ಅರ್ಥದಲ್ಲಿ ಕರ್ಮಣ್ಯವಾಧಿಕಾರಸ್ಥೆ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಕರ್ಮ ಮಾಡುವ ಸಂದರ್ಭದಲ್ಲಿ ಫಲದ ಕಡೆಗೆ ಲಕ್ಷ್ಯ ಕೊಡಬೇಡಿ, ಫಲದ ಕಡೆಗೆ ಲಕ್ಷ್ಯ ಕೊಟ್ಟರೆ ಅಂತ ತಿಳ್ಕೊಂಡಂತಂದರೆ ನೌಕರಿಗೆ ಒಬ್ಬ ಸೇರಿರ್ತಾನೆ, ಅವನಿಗೆ ಮೊದಲು ಅಪಾಯಿಂಟ್ಮೆಂಟ್ ಹೇಳ್ತಾರೆ, ಇಂತಿಷ್ಟು ಬೇಸಿಕ್ಕು ಇದ್ರ ಮೇಲೆ TADA ಸಿಗ್ತದೆ ಅಂತ ಹೇಳಿ ಕೆಲಸ ಪ್ರಾರಂಭ ಮಾಡ್ತಾನೆ. ಆದರೆ ಮನಸ್ಸಿನಲ್ಲಿ ಇಷ್ಟು ತಿಂಗಳಾದಮೇಲೆ ನನಗೆ ಇಷ್ಟು ಹಣ ಸಿಗ್ತದೆ, ಆನಂತರ ಇಷ್ಟು ಅನುಕೂಲತೆ ಸಿಗ್ತದೆ, ಇದೇ ಅದೊಂದು ತಲೆಯಲ್ಲಿ. ಆದ್ದರಿಂದಾಗಿ ದಿನಕ್ಕೊಮ್ಮೆ ಮ್ಯಾನೇಜರ್ ಹೋಗಿ ಕೇಳ್ತಿದ್ದ,
ಕೊನೆಗೆ ಮತ್ತೆ ನೀವು ಬರೆದಷ್ಟು ಕೊಡ್ತಿರಲ್ಲ, ಬರೆದಷ್ಟು ಕೊಡ್ತಿರಲ್ಲ. ಹೀಗಾಗಿ ಅದೇನಾಯ್ತು ಮುಂದೆ ಅದೇ ವಿಚಾರ ಮಾಡ್ತಾ ಕೆಲಸದ ಕಡೆಗೂ ಲಕ್ಷ್ಯ ಹೋಗಲಿಲ್ಲ. ಆ ನಂತರ ಒಂದು ದಿವಸ ಮ್ಯಾನೇಜರ್ ಕರೆದು ಗೆಟ್ ಔಟ್ ಅಂತ ಕೂಡ ಕಳಿಸ್ಬಿಟ್ಟ. ಕರ್ಮ ಮಾಡುವಾಗ ಫಲದ ಕಡೆಗೆ ಲಕ್ಷ್ಯ ಕೊಡಬಾರ್ದು, ಕರ್ಮ ಶ್ರದ್ಧೆಯಿಂದ ಮಾಡಬೇಕು. ಇಲ್ಲಿ ಬರ್ತಾರೆ ಒಬ್ರು, ಒಬ್ಬರು ಅನೇಕ ಜನ ಬರ್ತಾರೆ, ಏನಾದರೂ ಶಾಂತಿ ಹೋಮ ಪುಣ್ಯವಾಚನ ಅಥವಾ ಮತ್ತೇನಾದರೂ ಹೋಮ ಹವನ ಮಾಡಿಸ್ಲಿಕ್ಕೆ ಬರ್ತಾರೆ. ಅವರದ್ದು ಒಂದೇ ಕೆಲಸ, ಒಂದೇ ಪ್ರಶ್ನೆ ಹೆಚ್ಚಿನ ಜನರು. ಹಾಗಾದರೆ ಈ ಶಾಂತಿ ಮುಗಿದಾಕ್ಷಣಕ್ಕೆ ನಮ್ದೆಲ್ಲ ಕೆಲಸ ಆಗ್ತಾ ಇಲ್ಲ. ನಾನು ಅವ್ರಿಗೆ ಒಂದೇ ಹೇಳ್ತೇನೆ, ನಾನು ನಿಮಗೆ ಇಂಥ ಕೆಲಸಕ್ಕೆ ಈ ಪ್ರಾಯಶ್ಚಿತ ಈ ಹೋಮ ಮಾಡಿದರೆ ದೇವರ ಅನುಗ್ರಹ ಆಗ್ತದೆ ಅಂತ ಹೇಳ್ತಕ್ಕಂಥವನು, ಫಲ ಕೊಡ್ತಕ್ಕಂಥವ್ನು ನಾನಲ್ಲ. ನೀವು ಎಷ್ಟು ಏಕಾಗ್ರತೆಯಿಂದ ಪರಮಾತ್ಮನ ಪ್ರಾರ್ಥನೆ ಮಾಡ್ತೀರಿ ಅಷ್ಟು ಬೇಗ ನಿಮಗೆ ಫಲ ಸಿಗ್ತದೆ, ಮಾಡಲಿಲ್ಲ ಸಿಕ್ಕೋದಿಲ್ಲ. ಫಲದ ಕಡೆಗೆ ಲಕ್ಷ್ಯ ಕೊಡಬೇಡಿ, ಈಗ ಸದ್ಯಕ್ಕೆ ಪರಮಾತ್ಮನ ಹೇಗೆ ಒಲಿಸಬೇಕು ಅಂತ ಅನ್ನೋದು ಲಕ್ಷ್ಯ ಕೊಡಿ. ಯಜಮಾನ ಹೇಳಿದಂತೆ ಸರಿಯಾಗಿ ಕಟ್ಟಿಗೆ ಬಿಡಿದ್ರೆ ಹಣ ಸಿಗ್ತದೆ, ಹೇಗೆಗೂ ಅಡ್ಡ ತೆಡ್ಡ ಹೊಡೆದ್ರೆ ಅವನು ಹಣನೂ ಕೊಡೋದಿಲ್ಲ, ಸನ್ಮಾನ ವ್ಯರ್ಥ. ಇದೇ ಕರ್ಮಣ್ಯವಾಧಿಕಾರಸ್ಥೆ, ಅರ್ಥ ಮಾಡಿಕೊಳ್ಳಲಿಲ್ಲ ಸುಡಿ ಅಂತಕೊಂಡು ಅಂತ ಹೇಳ್ತಕ್ಕಂಥ ಮೂರ್ಖರು ಏನು ಮಾಡಲಿಕ್ಕಾಗ. ಆ ವ್ಯಕ್ತಿ 9ನೇ ಅಧ್ಯಾಯದಲ್ಲಿ ಯಾರ್ಯಾರು ಪುಣ್ಯವಂತರಿದ್ದಾರೆ, ಯಾರ್ಯಾರು ನನ್ನ ಪರಮಭಕ್ತರಿದ್ದಾರೆ ಅವರನ್ನು ಉದ್ಧಾರ ಮಾಡ್ತೇನೆ ಅಂತ ಹೇಳುತ್ತಾ ಅವನೇನು ಹೇಳ್ತಾನೆ ಅಂತ ತಿಳ್ಕೊಂಡಂತಂದರೆ, ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರ ಏಪಿಸಿ ಪಾಪಯೋನಯ. ಸ್ತ್ರೀಯರು ವೈಶ್ಯರು ಶೂದ್ರರು ಇಂಥ ಪಾಪಯೋನಿಗಳು, ಮುಂದೆ ತಥಾ ಮೃಗಾಹ ಪ್ರಾಣಿಗಳು ಇತ್ಯಾದಿಗಳು ಎಲ್ಲರನ್ನು ಉದ್ಧಾರ ಮಾಡ್ತೇನೆ ಅಂತ ಹೇಳ್ತಾರೆ. ಇವರೇನು ತಿಳ್ಕೊಂಡು ಹಿಂದಿನ ಶ್ಲೋಕ ಇಟ್ಕೊಳ್ಳಿಲ್ಲ. ಹಿಂದಿನ ಶ್ಲೋಕದಲ್ಲಿ ಏನಿದೆ, ನನ್ನ ಜಪ ಧ್ಯಾನ ಇತ್ಯಾದಿಗಳನ್ನು ಮಾಡ್ತಕ್ಕಂಥವ್ರನ್ನು ನಾನು ಹೇಗೆ ಉದ್ಧಾರ ಮಾಡ್ತೇನೆಯೋ ಅದೇ ರೀತಿಯಾಗಿ ತಮ್ಮ ಕೆಲಸದ ಭರದಲ್ಲಿ ಹೆಚ್ಚು ಬ್ರಾಹ್ಮಣರಂತೆ ಉಪಾಸನೆ ಮಾಡಲಿಕ್ಕೆ ಆಗೋದಿಲ್ಲ, ಯಜ್ಞ ಆಗದ ಮಾಡಲಿಕ್ಕೆ ಆಗೋದಿಲ್ಲ, ಹೆಣ್ಮಕ್ಕಳಿಗೆ ಮನೆ ಕೆಲಸ ಇರ್ತದೆ, ವೈಶ್ಯರಿಗೆ ವ್ಯಾಪಾರಕ್ಕೋಸ್ಕರ ಊರು ಊರು ತಿರುಗಬೇಕಾಗ್ತದೆ, ಶೂದ್ರರಿಗೆ ಇವರೆಲ್ಲರಿಗೂ ಅನುಕೂಲ ಮಾಡಿಕೊಡತಕ್ಕಂಥ ಎಲ್ಲ ಜವಾಬ್ದಾರಿ, ಮನೆ ಕಟ್ಟಿಸಿಕೊಡಬೇಕು, ಆನಂತರ ವಾಹನಗಳನ್ನು ಮಾಡಿಕೊಡಬೇಕು, ಇತ್ತಾಗ ಎಲ್ಲ ರೀತಿಯ ಜವಾಬ್ದಾರಿ ಮೇಲೆ ಇರ್ತದೆ. ಹೀಗಾಗಿ ಬ್ರಾಹ್ಮಣರಂತೆ ಅನೇಕ ಕೂತ್ಕೊಂಡು ಜಪ ತಪ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಸಹ ಅವರಿಗೆ ಶ್ರಮ ಇಲ್ಲದೇ ಇದ್ದರೂ ಅವರನ್ನು ನಾನು ಉದ್ಧಾರ ಮಾಡ್ತೇನೆ ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸಬೇಕು. ಆಮೇಲೆ ಏಪಿಸ್ಯು ಪಾಪಯೋನಃ, ಪಾಪದಿಂದ ಪಾಪಯೋನಿಗಳು ಅಂದರೆ ಪಶು ಪಕ್ಷಿ ಪ್ರಾಣಿಗಳ ಯೋನಿಗಳು, ಅಲ್ಲಿ ಬಂದಿರತಕ್ಕಂಥವರನ್ನು ಕೂಡ ನಾನು ಉದ್ಧಾರ ಮಾಡ್ತೇನೆ ಅಂತ ಅವನಿಗೆ ಹೇಳಬೇಕಾಗಿದೆ. ಇವರು ಪಾಪಯೋನಿಗಳು ಅಂತಲ್ಲ, ಪದಚ್ಛೇದ ಮಾಡಲಿಕ್ಕೆ ಬರೋದಿಲ್ಲ, ಮನಸ್ಸಿಗೆ ಬಂದಂತ ಮಾಡ್ತಾರೆ. ಅದನ್ನು ಬಿಡಿ, ಡಾಂಗೆ ಅಂತಕ್ಕಂಥ ವ್ಯಕ್ತಿ ಭಗವದ್ಗೀತೆ ಮೇಲೆ ಬರೀತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾನೆ, ನಮ್ಮ ಕಮ್ಯುನಿಸಮ್ನೇ ಭಗವದ್ಗೀತೆ ಹೇಳ್ತದೆ ಅಂತ ತಿಳ್ಕೊಂಡಂತೇಳಿ. ಇವರೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥ ವ್ಯಕ್ತಿಗಳು. ಅದೇ ರೀತಿಯಾಗಿ ಪರಮಾತ್ಮ ನಿನ್ನ ಆ ವಿಶಿಷ್ಟವಾಗಿರ್ತಕ್ಕಂಥ ಅನುಗ್ರಹ ಅಂತ ತಿಳ್ಕೊಂಡಂತೇನಿದೆಯಲ್ಲ, ಅದನ್ನು ಅಧಿಕಾರದಲ್ಲಿರ್ತಕ್ಕಂಥ ಯಾವ ಸಂಪತ್ತಿಯನ್ನು ಮತ್ತು ಅಧಿಕಾರವನ್ನು ಪಡೆದು ನಿಮ್ಮ ಪಾದಗಳ ಮೇಲೆ ನಾನು ಶರಣು ಬಂದಿದ್ದೇನೆ, ಯಾವ ಸಂಪತ್ತಿ ಅಧಿಕಾರ ಬಂದರೆ ಪಂಡಿತನೂ ಕೂಡ ಅದರ ಮೋಹಕ್ಕೆ ಬಿದ್ದು ಆನಂತರ ನಿನ್ನನ್ನು ಮರೆತು ಬಿಡ್ತಾನೆ ಮತ್ತು ತನ್ನ ಆಯುಷ್ಯ ಮುಗಿತಾ ಇದೆ, ಮೃತ್ಯು ಸಮೀಪ ಬಂದಿದೆ ಅಂತನ್ನೋದು ಅವನಿಗೆ ಗೊತ್ತಾಗೋದಿಲ್ಲ. ಅಂತಹ ಸಂಪತ್ತು, ಅಂತಹ ಅಧಿಕಾರದಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡಿ ನಿಶ್ಚಿಂತನಾಗಿ ನಿನ್ನ ಭಕ್ತಿಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇಲೆ ಪರಮಾತ್ಮ, ಇದಕ್ಕಿಂತ ಹೆಚ್ಚಿನ ಪರಮಾನುಗ್ರಹ ಮತ್ತೇನು ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಬಲಿಚಕ್ರವರ್ತಿ ದೇವರನ್ನು ಈ ರೀತಿಯಾಗಿ ಸ್ತೋತ್ರ ಮಾಡ್ತಾ ಇದ್ದಾನೆ. ಇದೇ ಭಗವದ್ಭಕ್ತರ ಲಕ್ಷಣ. ಪರಮಾತ್ಮ ತನಗೆ ಶಿಕ್ಷೆ ಕೊಟ್ಟರೂ ಸಹಿತ
ಈ ಕೊಟ್ಟ ಶಿಕ್ಷೆ ಅವನ ಅನುಗ್ರಹ ಅಂತ ತಿಳ್ಕೊಂಡು ಅಂತೇಳಿ ತಿಳ್ಕೊಂಡಿದ್ದಾನೆ. ಭಾಳ ಜನ ತಕರಾರಿದ್ರೆ ನಾವು ದೇವರು ದೇವರಂತೀವ್ರೆ, ನಮಗೆ ಸ್ವಲ್ಪ ಅನಾನುಕೂಲತೆ ಜಾಸ್ತಿ ಇದೆ. ಹೌದು, ಪರಮಾತ್ಮ ನೀವು ಪರೀಕ್ಷೆ ತೆಗೆದುಕೊಳ್ತಾ ಇದ್ದಾನೆ. ಇಲ್ಲ, ಅವ್ನು ದೇವರು ಅನ್ನೋದ್ರಲ್ಲಿ ಬೇಕಾದ್ರೆ ಸೇರಿವಂತ ಕೇಳಿದ ಹಿಂದಿನ ಜನ ಪುಣ್ಯ ಖರ್ಚು ಮಾಡ್ಲಿಕ್ಕತ್ತಾನೆ. ದೇವರನ್ನು ಅಡ್ಮಿಷನ್ ಕೊಟ್ಟಿಲ್ಲ, ಪರೀಕ್ಷೆ ಮಾಡೋದು ದೂರ ಉಳಿತು. ಆದ್ದರಿಂದಾಗಿ ಈ ಮಾತನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಬಲಿಚರ್ತವೃತ್ತಿ ಈ ರೀತಿಯಾಗಿ ವರ್ಣನೆ ಮಾಡ್ತಾ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆಗ ತನ್ನ ಮೊಮ್ಮಗನಿಗೆ ಪರಮಾತ್ಮ ರಾಜ್ಯವನ್ನು ಅಪಹಾರ ಮಾಡಿ ಬುದ್ಧಿಯನ್ನು ಕಲಿಸ್ತಾ ಇದ್ದಾನೆ ಅಂತ ವಿಷಯ ಗೊತ್ತಾಗಿ ಪ್ರಹ್ಲಾದನು ಕೂಡ ಓಡಿ ಬಂದಿದ್ದಾನೆ. ಓಡಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ವರ್ಣನೆ ಭಾಗವತ್ಕಾರ ಮಾಡ್ತಾರೆ. ಹೇಗೆ ಒಮ್ಮೆಲೆ ಸೂರ್ಯ ಮುಳುಗಿದ್ದಾನೆ, ಕತ್ತಲೆಯಾಗಿದೆ, ಒಮ್ಮೆಲೆ ಜಗ್ಗನೆ ಚಂದ್ರ ಉದಯಿಸಿದರೆ ಹೇಗೆ ಚಂದ್ರ ಪ್ರಕಾಶನ ಕಾಣ್ತಾನೋ ಆ ರೀತಿಯಾಗಿ ಭಗವಂತನ ಅನುಗ್ರಹದಿಂದ, ಭಗವಂತ ಅನುಗ್ರಹದಿಂದ ಏನು ಬೇಕಾದ ಸಿಗ್ತದೆ, ಅವನ ಅನುಗ್ರಹದಿಂದ ಪ್ರಹ್ಲಾದನ ದೇಹ ಎಷ್ಟು ಪರ್ಸನಾಲಿಟಿ ಭಾಳ ಅದ್ಭುತವಾಗಿತ್ತು. ಉತ್ತಮವಾಗಿರ್ತಕ್ಕಂಥ ದೇಹ ಎಷ್ಟಿಯಿಂದ ಕೂಡಿದ ಒಳ್ಳೆ ಉತ್ಸಾಹ ಮುಖದ ಮೇಲೆ ಇತ್ತು. ವಯಸ್ಸಾದರೂ ಮೊಮ್ಮಗನ ಹುಟ್ಟಿದ್ದು, ಮರಿ ಮಕ್ಕಳು ಹುಟ್ಟಿದ್ರು ಕೂಡ ಯುವಕನಂತೆ ಕಾಣ್ತಾ ಇದ್ದ ಪ್ರಹ್ಲಾದ. ಉತ್ತಮವಾಗಿರ್ತಕ್ಕಂತಹ ಪರ್ಸನಾಲಿಟಿ, ಕಿರೀಟ ಬೇರೆ ಹಾಕ್ಕೊಂಡಿದ್ದಾನೆ, ಪೀತಾಂಬರ ಉಟ್ಕೊಂಡಿದ್ದಾನೆ, ಮೈಬಣ್ಣ ಸಾಧುಗಪ್ಪಿದ್ದರು ಥಳ 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 ಹೊಳಿತಾ ಇದೆ. ಇಂಥ ಆಕರ್ಷಕ ವ್ಯಕ್ತಿತ್ವನಾಗಿರ್ತಕ್ಕಂಥ ಪ್ರಹ್ಲಾದ ಅಲ್ಲಿಗೆ ಬರ್ತಾನೆ. ತನ್ನ ಅಜ್ಜ ಬಂದಾಗ ಎದ್ದು ನಿಂತ್ಕೊಂಡು ಆದರ ಸತ್ಕಾರ ಮಾಡಬೇಕು, ಅರ್ಘ್ಯ ಪಾದ ಪೂಜೆ ಮಾಡಬೇಕು ಅನ್ನುವ ಕ್ರಮ ಇರ್ತದೆ. ಆದರೆ ಬಲಿಚಕ್ರವರ್ತಿ ವರ್ಣಪಾಶದಿಂದ ಕಟ್ಟಿದ್ದರಿಂದಾಗಿ ಅವನು ಎದ್ದು ಸ್ವಾಗತ ಮಾಡಲಿಕ್ಕಾಗಲಿಲ್ಲ. ಆನಂತರ ಅವನಿಗೆ ಆ ರೀತಿಯಾಗಿರ್ತಕ್ಕಂಥ ಅರ್ಘ್ಯಪಾದ್ಯನ ಕೊಡಲಿಕ್ಕಾಗಲಿಲ್ಲ. ಆದರೂ ಅಲ್ಲಿಂದಲೇ ಅಜ್ಜ ಬಂದಿದ್ದಾನೆ, ನನಗೆ ಒಳ್ಳೆಯದಾಗ್ತದೆ ಅಂತಕೊಂಡು ಅಂಥೇಳಿ ಆನಂದಾಶ್ರುಗಳಿಂದಲೂ ಅಥವಾ ಹಿಂದಕ್ಕೆ ಶಾಪ ಕೊಟ್ಟಿದ್ದ ಆವಾಗ ಉದ್ದಟತನದಿಂದ ಮಾತನಾಡಿದ್ದ. ಆ ನಿಮ್ಮ ದೇವರನ್ನು ಗೆಲ್ತಕ್ಕಂಥ ನಾನು ಗೆಲ್ತೇನೆ, ನಾನು ಬೇಕಾದ ಜನ ಇದ್ದಾರೆ ಅಂತಕೊಂಡು ಅಂತ ಹೇಳಿದ್ದಲ್ಲ, ಆ ಒಂದು ಪಶ್ಚಾತ್ತಾಪದಿಂದಲೂ ಒಂದೇ ಸವನೆ ಕಣ್ಣೀರನ್ನು ಸುರಿಸುತ್ತಾ ನಾಚಿಕೆಯಿಂದ ಕೆಳಮುಖ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ. ಅವತ್ತು ಅಜ್ಜನ ಮಾತು ಕೇಳಿದರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ಅಂತ ತಿಳ್ಕೊಂಡಂತೆ. ನಂದ ಸುನಂದನಾದಿಗಳಿಂದ ಸೇವಿತನಾಗಿರ್ತಕ್ಕಂಥ ಸಜ್ಜನರ ಪರಿಪಾಲಕನಾಗಿರ್ತಕ್ಕಂಥ ತ್ರಿವಿಕ್ರಮನನ್ನು ನೋಡಿ ಪ್ರಹ್ಲಾದ ಬಹಳ ಸಂತೋಷವಾಗಿದೆ. ತ್ರಿವಿಕ್ರಮ ಪರಮಾತ್ಮನ ಆ ವಿಶಾಲವಾದಂಥ ರೂಪ ನೋಡಿ ಮೈ ರೋಮಾಂಚಿತವಾಗಿದೆ. ಆನಂದಾಶುಗಳು ಒಂದೇ ಸಮನೆ ಸುರಿಲಿಕ್ಕೆ ಪ್ರಾರಂಭವಾಗಿವೆ. ಕಂಠ ಗದ್ಗದಿತವಾಗಿದೆ. ಕೊನೆಗೆ ಹೇಗೋ ಸಾವರಿಸಿಕೊಂಡು ಪ್ರಹ್ಲಾದ ಮಾತನಾಡ್ತಾನೆ. ತ್ವಯೈವ ದತ್ತಂ ಪದ ಮಹೇಂದ್ರ ಮೂರ್ಜಿತಂ. ಪರಮಾತ್ಮ, ಹಿಂದಕ್ಕೆ ಅತ್ಯಂತ ಶ್ರೇಷ್ಠವಾದ ಇಂದ್ರ ಪದವಿ ಅಂದ್ರೆ ಇಂದ್ರಲೋಕದ ಅಧಿಪತಿ ಇವನಿಗೆ ಕೊಟ್ಟಿದ್ದು, ನೀನೇ ಕೊಟ್ಟಿದ್ದೆ, ನೀ ಕೊಟ್ಟಿದ್ದೆ ಅಂತ ತಿಳ್ಕೊಂಡು ಅಂತೇಳಿ ಶುಕ್ರಾಚಾರ್ಯ ಆಶೀರ್ವಾದ ಮಾಡಿದರು. ಅವರು ಆಶೀರ್ವಾದ ಮಾಡಿದ್ದು ನಿನ್ನ ಅನುಗ್ರಹ ಇತ್ತು ಅಂತ ತಿಳ್ಕೊಂಡು ಅಂತೇಳಿ ಅವನು ದೇವತೆಗಳನ್ನು ಓಡಿಸಿ ಅವನು ರಾಜನಾದ. ಈಗ ಕಾಲನಾಮಕನಾಗಿರ್ತಕ್ಕಂಥ ನೀನೇ ಅವನನ್ನು ರಾಜ್ಯವನ್ನು ಅಪಹಾರ ಮಾಡಿದ್ದೆ. ಅಪಹಾರ ಮಾಡಿದ್ದನ್ನು ನೋಡಿ ಮೊನ್ನೆ ಮಹಾನಸ್ಯ ಕೃತೋಪ್ಯನುಗ್ರಹ, ಇದು ಇವನ ಮೇಲೆ ಬಹಳ ದೊಡ್ಡ ಅನುಗ್ರಹವನ್ನು ಮಾಡಿದ್ದೆ ಅಂತ ಕೃತೋಪ್ಯ ಅನುಗ್ರಹ ಮಾಡಿದ್ದೆ ಅಂತ ಕೊಂಡು ನನಗೆ ಅನ್ನಿಸ್ತಾ ಇದೆ. ವಿಭ್ರಂಶಿತೋ ಯಚ್ಚವ ಆತ್ಮಮೋಹಾತ್, ಅಹಂಕಾರದಿಂದ, ಮೋಹದಿಂದ, ಅಧಿಕಾರದಿಂದ ಇವನ ನಿನ್ನನ್ನು ಪೂರ್ತಿ ದೂರನಾಗಿದ್ದ, ಇವತ್ತು ಅದೆಲ್ಲ ಹೋಗಿ ನಿನ್ನ ಪಾದಕಮಲದಲ್ಲಿ ಬಿದ್ದಿದ್ದಾನಲ್ಲ, ಇದಕ್ಕಿಂತ ದೊಡ್ಡ ಭಾಗ್ಯ ಮತ್ತೇನು? ಬರೇ ಕಥೆ ಕೇಳ್ಕೊಂಡು ಕೂತ್ಕೊಳ್ಳೋದಲ್ಲ, ತನಗೆ ಶಿಕ್ಷೆ ಸಿಕ್ಕರೂ ಪರಮಾತ್ಮನ ಹೊಗಳ್ತಾ ಇದ್ದಾನೆ ಬಲಿಚಕ್ರವರ್ತಿ. ತನ್ನ ಮೊಮ್ಮಗನಿಗೆ ಶಿಕ್ಷೆ ಆದರೂ ಮತ್ತೊಬ್ಬರು ಯಾಕೋ ನನ್ನ ಮಗನ ಕಟ್ಟಿ ಹಾಕಿದಿ ಅಂತ ಕೇಳ್ತಿದ್ರು. ಮೊಮ್ಮಗನ ಮೇಲೆ ಭಾಳ ಪ್ರೀತಿ. ಪ್ರಹ್ಲಾದ ಹೇಳ್ತಾನೆ ಕಟ್ಟಿ ಹಾಕಿ ಭಾಳ ಒಳ್ಳೇದು ಮಾಡಿದೆ ಅಂತ ತಿಳ್ಕೊಂಡು ಅಂತೇಳಿ. ಇದೇ ಭಕ್ತರ ವ್ಯವಹಾರ, ಇದು ಸ್ವಲ್ಪ ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಕಷ್ಟ ಬಂದಾಗ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡೋದಕ್ಕೋಸ್ಕರ ಈ ಕಷ್ಟ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಬೇಕು. ಯಾಕೆ ಹಣದ ಮೋಹದಿಂದ ಪತಿಮೋಹ, ಸುತಮೋಹ, ಜನನೇ ಜನಕರ ಮೋಹ, ಎಲ್ಲ ಮೋಹದಲ್ಲಿ ಸಿಲುಕಿ ನಾವು ಭಗವಂತನ ದೂರ ಆಗ್ತಾ ಇರ್ತೇವೆ. ಪರಮಾತ್ಮ ಮೋಹವನ್ನು
ಆ ಪ್ರಮೋಹಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ವಸ್ತುಗಳಿಂದ ನಮ್ಮನ್ನು ಬೇರೆ ಮಾಡಿ, ವ್ಯಕ್ತಿಗಳಿಂದ ಬೇರೆ ಮಾಡಿ ನಮಗೆ ಬುದ್ಧಿ ಕಲಿಸ್ತಾ ಇರ್ತಾನೆ. ಇಲ್ಲ ಪರಮಾತ್ಮ ಅಂದರೂ ಕೂಡ ಇಷ್ಟು ನಮಗೆ ಅನಾನುಕೂಲ ಆಯಿತು ಅಂತ ಅನ್ಬಾರ್ದು. ಆದ್ದರಿಂದ ಪರಮಾತ್ಮ ಅನುಗ್ರಹ ಮಾಡಿದ್ದೆ. ಯಯಾಹಿ ವಿದ್ವಾನಪಿ ಮುಹ್ಯತೆ ಜನ, ಪರಮಾತ್ಮ ಯಾವ ಸಂಪತ್ತಿಯಿಂದ ದೊಡ್ಡ ದೊಡ್ಡ ವಿದ್ವಾಂಸರು ಕೂಡ ಮೈಮರೆತು ನಮ್ಮಲ್ಲಿ ವಿಷ್ಣು ತೀರ್ಥರು ಅಂತಿಕೊಂಡು ಅಂತೇಳಿ ಆಗಿ ಹೋದರು. ಆಚಾರ್ಯ ತಮ್ಮಂದಿರೆಲ್ಲ ಅಡವಿ ವಿಷ್ಣು ತೀರ್ಥರು ಅಂತಿಕೊಂಡಂತ, ಕಾಡಿನಲ್ಲಿ ಎಷ್ಟು ದಿವಸ ಕಳೆದ್ರು ಅಂತ ಅಡವಿ ಅಂತ ಬಂತು. ಅವರು ವಿದ್ಯಾರ್ಥಿಗಳಾದಾಗ ಮಹಾ ಗುರುಭಕ್ತರು. ಇವನ ಗುರುಭಕ್ತಿಗೆ ಮೆಚ್ಚಿ ಪರಮಾತ್ಮ ತಾನು ಅವರಿಗಿಟ್ಟ ಪಂಚಾಮೃತವನ್ನು ಕುಡಿದ್ರು. ಮುಂದೆ ಗುರುಗಳು ಹೇಳಿದ್ದಕ್ಕೆ ಪರಮಾತ್ಮನ ಕೃಷ್ಣಾರ್ಪಣೆ ಅಂದದ್ದನ್ನು ಅದನ್ನು ಮತ್ತೆ ತಮ್ಮ ಮೂರ್ತಿಯಿಂದ ಪಂಚಾಮೃತವನ್ನು ಬೆಳೆಸಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವೈರಾಗ್ಯ, ವಿದ್ಯೆ, ಜ್ಞಾನ, ಪರಮಾತ್ಮನ ಭಕ್ತಿ, ಇವರೇ ಶ್ರೇಷ್ಠತೆ ನೋಡಿ ಒಬ್ಬ ಶ್ರೀಮಂತರು ಇಬ್ಬರು ಹೆಣ್ಣುಮಕ್ಕಳನ್ನು ಮದುವೆ ಮಾಡಿಕೊಟ್ಟಿದ್ದಾನೆ. ಸಂಪತ್ತಿ ಬಂತು, ಒಳ್ಳೆ ಸುಂದರಿಯಾದ ಹೆಂಡತಿ, ಹೆಂಡತಿಯರು ಕಾಲ್ ಅವ್ರು ಸೇವೆ ಮಾಡ್ತಾ ಇದ್ದಾರೆ, ದೇವರನ್ನು ಮರೆತುಬಿಟ್ರು. ಆಗಿನ್ನೂ ಜಯತೀರ್ಥಾಚಾರ ಅಂತ ಹೆಸರಿತ್ತು. ಜಯತೀರ್ಥಾಚಾರ ಆಯ್ತು, ಏನೊಂದು ಪೂಜೆ ಸಂಸ್ಕಾರ ಇತ್ತೊಂದು ಪೂಜೆ ಮಾಡ್ತಿದ್ರು. ಉಳಿದ ವೇಳೆಯಲ್ಲಿ ಹೆಂಡತಿ ಜೊತೆ ಸರಸಲ್ಲಾಪಗಳು, ಊಟ ಆದಮೇಲೆ ತಂಬೂಲು ಹಾಕ್ಕೊಂಡು ಅವ್ರ ಕಡೆಯಿಂದ ಸೇವೆ ತೆಗೆದುಕೊಳ್ಬೇಕು, ತೂಗು ಮಂಚದ ಮೇಲೆ ಕೂತು ಜೋಲಾಡಬೇಕು. ಈ ರೀತಿಯಾಗಿ ಒಂದು ಸಲ ಅವ್ರ ಮನೆಯಿಂದ ಎದುರಿಗೆ ಒಬ್ಬ ದಾಸರು ಹೊರಟಿದ್ದರು. ಕಂಚು ಬಾರದು, ಕನ್ನಡಿ ಬಾರದು, ಮಂಚ ಮಡದಿ ಮಂಚ ಬಾರದು ಅಂತಕೊಂಡಂತ ಹೇಳಿ ಅಂತಕ್ಕಂತಹ ಪದ್ಯವನ್ನು ಕೇಳಿ ವೈರಾಗ್ಯ ಹುಟ್ಟಾಯಿತು. ಆ ರೀತಿಯಾಗಿ ವಿದ್ವಾಂಸರು ಕೂಡ ಸಂಪತ್ತಿನಿಂದ ನಿನ್ನನ್ನು ಮರೆತು ಬಿಡ್ತಾರೆ. ಇಂತಹ ಸಂದರ್ಭದಲ್ಲಿ ಮುಹ್ಯತೆ ಜನ ತತ್ಕೋ ವಿಚಷ್ಟೆ ಗತಿಮಾತ್ಮನೋ ಯಥ. ಆದ್ದರಿಂದಾಗಿ ಅಂಥ ಇದನ್ನು ಮೋಹದಿಂದ ದೂರ ಮಾಡಿದ್ದೆಯಲ್ಲ ನನ್ನ ಮೊಮ್ಮಗನಿಗೆ. ತಸ್ಮೈ ನಮಸ್ತೆ ಜಗದೀಶ್ವರಾಯ. ಇಂಥ ಅಖಿಲ ಗುರುವಾದ ಜಗತ್ತಿಗೆ ಲೋಕಸಾಕ್ಷಿಯಾಗಿರ್ತಕ್ಕಂಥ ನಿರ್ದೋಷನಾಗಿರ್ತಕ್ಕಂಥ ನಾರಾಯಣನಿಗೆ, ಜಗದೀಶ್ವರನಿಗೆ ಪುನಃ ನಮಸ್ತೆ ನಮಸ್ತೆ ನಮಸ್ತೆ, ನಮಸ್ಕಾರ 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 ಅಂತ ತಿಳ್ಕೊಂಡು ಅಂತೇಳಿ ಪ್ರಹ್ಲಾದರಾಜರು ಆ ಕಾಲದಲ್ಲಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಈ ಕಡೆಯಲ್ಲಿ ಪಾಪ ವಿಂಧ್ಯಾವಳಿ ಕೈಯಲ್ಲಿ ನೀರ್ದು ಹಾಕಿ ತಕ್ಷಣಕ್ಕೆ ಇಷ್ಟೆಲ್ಲ ನಡೆದೋಯ್ತು. ಕಡೆಗೆ ತನ್ನ ಗಂಡನನ್ನು ಕಟ್ಟಿ ಹಾಕಿದ್ಲು, ಅಂಜಿಕೊಂಡು ಮೂಲೆಯಲ್ಲಿ ನಿಂತ್ಕೊಂಡಿದ್ಲು, ಮುಂದೆ ನೋಡ್ಕೊಂಡು ನೋಡ್ತಾ ಇದ್ಲು. ಆದರೆ ಯಾವಾಗ ಬಲಿಚಕ್ರವರ್ತಿ ಪ್ರಹ್ಲಾದನ ಅನುಗ್ರಹ ಅಂತಿಕೊಂಡು ಅಂತ ಹೇಳಿದ್ರು, ಅವಳಿಗೂ ಧೈರ್ಯ ಬಂತು. ಆ ಕಾಲದಲ್ಲಿ ಅವಳು ಕೂಡ ಮಾತನಾಡ್ತಾಳೆ ಪರಮಾತ್ಮನ ಹತ್ರ ಬಂದು, ಭಗವಂತ ಕ್ರೀಡಾರ್ಥಮಾತ್ಮನ ಇದಂ ತ್ರಿಗದತ್ಕೃತಂತೆ. ಪರಮಾತ್ಮ, ಈ ಜಗತ್ತು ನಿನ್ನ ಜಗತ್ತಿನ ಅವಶ್ಯಕತೆ ನಿನಗಿಲ್ಲ, ಆದರೆ ಇದೊಂದು ನಿನ್ನ ಲೀಲೆ, ಲೀಲೆಗೋಸ್ಕರ ಆಟ ಆಡ್ತಾ ಇರ್ತಾ ಸುಲಭವಾಗಿ ಜಗತ್ತನ್ನು ಸೃಷ್ಟಿ ಮಾಡ್ತಿ. ಆ ಜಗತ್ತಿಗೆ ಸ್ವಾಮಿಯಾಗಿರ್ತಕ್ಕಂಥ ನೀನೇ ಈ ಜಗತ್ತನ್ನು ಪ್ರತ್ಯಕ್ಷ ರೂಪ ಕೊಡ್ತಿ, ಭೋಗಕ್ಕೆ ನಮಗೆ ಕೊಡ್ತಿ. ಆದರೆ ನಮ್ಮಂಥ ಮೂರ್ಖರು ಏನು ಮಾಡ್ತೇವೆ, ನಾವೇ ಇದರ ಅಧಿಪತಿಗಳು ಅಂತ ಕೊಡಂತ ಅಹಂಕಾರ ಪಡ್ತೇವೆ. ಸ್ವಾಮ್ಯಂತೂ ತತ್ರ ಕುದಿಯೋ ಅಪರ ಈಶ ಕುರಿಯೋ. ಪರಮಾತ್ಮ ನಾವೇ ಸ್ವಾಮಿ, ನಾವೇ ಇದು ಅಧಿಪತಿಗಳು, ನಾವೇ ವೀರರು, ನಾವೇ ಶಿವರು, ನಮ್ಮಿಂದಲೇ ಇದೆಲ್ಲ ಅಂತಕೊಂಡಂತೇಳಿ ಅಹಂಕಾರದಿಂದ ನಾವು ಬೀಗ್ತೇವೆ. ಕರ್ತು ಪ್ರಭೋ ತವ ಕಿಮಸ್ಯ ಆವಹಂತಿ. ಪರಮಾತ್ಮ ನಿನ್ನ ಅನುಗ್ರಹವಾಗದೆ ಹೊರತು ಅವರು ಈ ದಾರಿಯನ್ನು ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ. ನಾಚಿಕೆ ಬಿಟ್ಟು ನಾವೇ ಶ್ರೇಷ್ಠರು ಅಂತಕೊಂಡು ತಿಳ್ಕೊಳ್ತಾ ಇರ್ತಾರೆ. ಪರಮಾತ್ಮ ಅದು ಆಗದಂತೆ ನನ್ನ ಪತಿಯನ್ನು ನೋಡ್ಕೊಂಡಿಲ್ಲ, ಭಾಳ ಸಂತೋಷ ಅಂತ ತಿಳ್ಕೊಂಡು ಅಂತೇಳಿ ಆ ಕಾಲದಲ್ಲಿ ತನ್ನ ಎರಡು ಕೈಗಳನ್ನು ಜೋಡಿಸಿ ಆ ಕಾಲದಲ್ಲಿ ಅವನಿಗೆ ಈ ರೀತಿಯಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆವಾಗ ಬ್ರಹ್ಮದೇವರು ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದು ಬ್ರಹ್ಮದೇವರು ಹೇಳ್ತಾರೆ, ಭೂತ ಭಾವನ ಭೂತೇಶ, ಸಂಪೂರ್ಣ ಜಗತ್ತಿನ ಸಕಲ ಪ್ರಾಣಿಗಳನ್ನು ಹುಟ್ಟಿಸ್ತಕ್ಕಂತಹ ಸಕಲ ಪ್ರಾಣಿಗಳ ಸ್ವಾಮಿಯೇ, ದೇವದೇವ ದೇವತೆಗಳಿಗೂ ದೇವನಾಗಿರ್ತಕ್ಕಂಥ ಜಗತ್ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮ, ಪಾಪ ಇವನನ್ನು ಬಿಟ್ಬಿಡು. ಯಾಕೆಂದರೆ ಬ್ರಹ್ಮದೇವರಿಗೆ ಅವನು ಮರಿಮ ಹಿರಣ್ಯಾಕ್ಷರಣ್ಯಕಶಿಪುಗಳಿಗೆ ಮರಿಮೊಮ್ಮಗ, ಆನಂತರ
ಕಶ್ಯಪರಿಗೆ ಮರಿ 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 ಮೊಮ್ಮಗ, ಬ್ರಹ್ಮದೇವರಿಗೆ ಮರಿ 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 ಮೊಮ್ಮಗ. ಅದಕ್ಕೇನಂತ ನನಗೆ ಗೊತ್ತಿಲ್ಲ, ಅದಕ್ಕೆ ಹೇಳ್ತದೆ. ಇನ್ನು ಪರಮಾತ್ಮನಿಗೆ ಮರಿ 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 ಎಷ್ಟು ಗೊತ್ತಿಲ್ಲ, ಅವನ ಮೊಮ್ಮಗ. ಅವನ ಮೇಲೆ ಬ್ರಹ್ಮದೇವರಿಗೆ ಪ್ರೀತಿ, ಮರಿ ಮೊಮ್ಮ ಮರಿ 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 ಮಂಗ ಮೊಮ್ಮಗರ ಮೇಲೆ ಪಾಪ ಬಿಟ್ಬಿಡಲ್ಲ. ಅವನ್ನೆಲ್ಲ ತೊಗೊಂಡ್ಮೇಲೂ ಮತ್ತೆ ಯಾಕೆ ಕಟ್ಟಿ ಹಾಕಿದೆ ಪರಮಾತ್ಮ? ಕೃಷ್ಣ ತೇನ ದತ್ತ ಕಷ್ಟಪಟ್ಟು ಗಳಿಸಿದ್ದ ಅವನೇನು ಯುದ್ಧ ಮಾಡಿ ಅನೇಕ ರೀತಿಯಾಗಿರ್ತಕ್ಕ ಪರಿಶ್ರಮ ಪಟ್ಟು ಗಳಿಸಿದ ರಾಜ್ಯಗಳು ಅಂತ ಅದನ್ನು ಮನಸ್ಸಿನಲ್ಲಿ ಸ್ವಲ್ಪ ಸಂಕೋಚ ಇಟ್ಟಿದ್ದಕ್ಕೆಲ್ಲವನ್ನ ನೀ ಅಪಹಾರ ಮಾಡಿದ್ದಿ, ಅಪಹಾರ ಮಾಡಿದ್ದಕ್ಕೆ ಅವನು ಸ್ವೀಕಾರ ಮಾಡು ಅಂತ ತಿಳ್ಕೊಂಡು ಅಂತ ಹೇಳಿದ್ದಾನೆ. ತನ್ನ ರಾಜ್ಯವನ್ನೇನು ಕೊಟ್ಟಿದ್ದ, ಮೂರು ಪಾದ ಭೂಮಿ ಕೊಡ್ತೇನೆ ಸಂಕಲ್ಪ ಮಾಡೋ ಜೊತೆಯಲ್ಲಿ ತನ್ನ ಸರ್ವಸ್ವವನ್ನೇ ಅವನು ಕೊಟ್ಟಿದ್ದಾನಲ್ಲ, ಇಂಥ ಸರ್ವಸ್ವವನ್ನು ಕೊಟ್ಟಿರ್ತಕ್ಕಂಥ ಅವನನ್ನು ಮತ್ತೆ ಬಂಧನದಲ್ಲಿ ಇಟ್ಟಿದ್ದೆಯಲ್ಲ ಪರಮಾತ್ಮ, ಬಿಟ್ಬಿಡು. ಯತ್ಪಾದಯೋ ರಷಟಧಿ ಸಲಿಲಂ ಪ್ರದಾಯ. ಒಬ್ಬ ವ್ಯಕ್ತಿ ಭಗವದ್ವೇಷ ಇಲ್ಲ, ಆದರೆ ಮಂತ್ರಗಳನ್ನು ಕಲಿತಿಲ್ಲ, ಪೂಜಾ ವಿಧಾನ ಗೊತ್ತಿಲ್ಲ, ಆದರೂ ಕೂಡ ಮನೆಯಲ್ಲಿ ಶಾಲಿಗ್ರಾಮ ಇದೆ ಅಂತಕೊಂಡು ಅದಕ್ಕೆ ಅಭಿಷೇಕ ಮಾಡ್ತಾನೆ. ಆ ನಂತರ ದೂರ್ವಾನೋ ತುಳಸಿನೋ ಹೂವು ಸಿಕ್ಕದನ್ನು ನಿನ್ಮೇಲೆ ಏರಿಸ್ತಾನೆ. ಅಷ್ಟೇ ಮಾಡಿದ ಸೇವೆಗೆ ಅಂಥವರಿಗೆ ನೀನು ದೇವಲೋಕಕ್ಕೆ ಕರೆದುಕೊಂಡು ಉದ್ಧಾರ ಮಾಡ್ತೀಯ ಅಂತ ತಿಳ್ಕೊಂಡು ಅಂತ ಹೇಳಿದಾಗ ಅಪ್ಯುತ್ತಮ ಗತಿಮಸೌ ಅವನಿಗೆ ಉತ್ತಮ ಗತಿಯನ್ನು ಕೊಡ್ತೀಯ ಅಂತ ತಿಳ್ಕೊಂಡಂತಂದಮೇಲೆ ಇಂತಹ ನೀನು ಅನುಗ್ರಹ ಮಾಡಿದ ಮೇಲೆ ಇವನಿಗೆ ಎಲ್ಲಿ ಈ ರೀತಿ ಬಂಧನ, ಯಾಕೆ ಈ ದುಃಖ? ನಿನ್ನ ಸೇವಿಸ್ತಕ್ಕಂಥವ್ರಿಗೆ ದುಃಖ ಇಲ್ಲಲ್ಲ ಅಂತ ಬಿಡು ಅಂತ ತಿಳ್ಕೊಂಡಂತ ಹೇಳ್ತಾ ಇದ್ದ. ಆಗ ಪರಮಾತ್ಮ ಹೇಳ್ತಾನೆ, ಬ್ರಹ್ಮನ್ ಯಮ ಅನುಗೃಹಾಮಿ, ನಾನು ಯಾರ ಮೇಲೆ ಅನುಗ್ರಹ ಮಾಡ್ತೇನೆ ಅವರ ಸಂಪತ್ತಿಯನ್ನು ಕಸಿದುಕೊಳ್ತೇನೆ. ಯಾಕೆ ಅದು ಬಂದರೆ, ಸಂಪತ್ತಿಯ ಅಹಂಕಾರ ಅಧಿಕಾರ ಬಂದರೆ ಯನ್ಮದಃ ಪುರುಟ ಸ್ತಬ್ಧ, ಬಂದಾಕ್ಷಣಕ್ಕೆ ಅವನು ಕಿವುಡಾಗ್ತಾನೆ ಕುರುಡಾಗ್ತಾನೆ. ಅಂದರೆ ಯಾರ ಕಡೆ ಕಣ್ಣಿತ್ತು ನೋಡೋದಿಲ್ಲ, ಅಷ್ಟು ಅಹಂಕಾರ, ಯಾರ ಮಾತು ಕೇಳೋದಿಲ್ಲ. ಅಷ್ಟೇ ಅಲ್ಲ, ಜಗತ್ತಿನ ಜನರನ್ನು ಸಜ್ಜನರನ್ನು ಮತ್ತು ನನ್ನನ್ನು ಅಪಮಾನ ಮಾಡ್ತಾನೆ. ಆದ್ದರಿಂದ ಅನುಗ್ರಹ ಮಾಡುವಾಗ ಮೊದಲು ಅದೆಲ್ಲ ಹಣ ಕಸಿದುಕೊಂಡು ಸಂಪತ್ತಿ ಅಧಿಕಾರ ಕಸಿದುಕೊಂಡು ಅವರಿಗೆ ತ್ರಾಹಿ ತ್ರಾಹಿ ಅಂತ ಮಾಡಿ ನಾನು ಶರಣಾಗತನನ್ನಾಗಿ ಮಾಡ್ತೇನೆ. ಭಗವಂತನ ಕೇಳುವ ಅವಶ್ಯಕತೆ ಇಲ್ಲ, ಭಗವಂತ ಕೇಳದೇ ಕೊಡ್ತಾನೆ. ನಮಗೆ ಕೇಳಲಿಕ್ಕೆ ಬರೋದಿಲ್ಲ, ಯಾಕೆ ನಮಗೆ ಏನು ಬೇಕಾಗಿದೆ ನಮಗೆ ಗೊತ್ತಿರೋದಿಲ್ಲ. ಪ್ರಹ್ಲಾದ ಸುಧಾಮ ಘನಿಷ್ಠ ಮಿತ್ರರು. ಅಷ್ಟೇ ಅಲ್ಲ, ಗುರುಕುಲದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಹ್ಲಾದ ಸುಧಾಮ ಎರಡು ದೇಹ ಒಂದೇ ಜೀವ ಅಷ್ಟು ಪ್ರೀತಿಯಿಂದ ಇರ್ತಾಯಿದ್ರು, ಮಾತಾಡ್ಕೊಳ್ತಾ ಇದ್ರು. ನಾನಿದ್ದಲ್ಲಿ ನೀನು ಬಾ, ನೀನಿದ್ದಲ್ಲಿ ನಾನು ಬರ್ತೇನೆ, ಒಬ್ಬರಿಗೊಬ್ಬರು ಸಹಾಯ ಮಾಡೋಣ, ಇವೆಲ್ಲ ಮಾತುಕತೆಗಳಾಗಿದ್ದು. ಈ ಕಡೆ ಕೃಷ್ಣ ದ್ವಾರಕೆಯ ರಾಜನಾದ, ಸುಧಾಮ ಬಡವನಾಗೇ ಉಳಿದ. ಮೂರು ನಾಲ್ಕು ದಿವಸಕ್ಕೊಮ್ಮೆ ಊಟ ಸಿಗೋದು ಕಷ್ಟ ಇತ್ತು. ಅಂಥ ಬಡತನದಲ್ಲೂ ಭಗವಂತನ ಭಕ್ತಿಯನ್ನು ಬಿಟ್ಟಿರಲಿಲ್ಲ. ಅವರು ಹೆಂಡತಿ ಹೇಳಿದ್ದು, ಮಕ್ಕಳು ಉಪವಾಸ, ಅವರನ್ನು ಉಪವಾಸಕ್ಕೊಂದರೆ ಪಾಪ ಬರ್ತದೆ, ಹೇಗೂ ನಿಮ್ಮ ಮಿತ್ರ ಹೋಗಿ ಬನ್ನಿ ಅಂತ ಕೊಡು ಅಂತೇಳಿ ಕಳಿಸ್ತಾರೆ. ಬರ್ತಾನೆ, ಆದರೆ ಏನು ಬೇಡಬೇಕು ಗೊತ್ತಾಗೋದಿಲ್ಲ. ಪರಮಾತ್ಮ ನೋಡಿ ಅವನಲ್ಲಿ ಆಸಕ್ತನಾಗಿಬಿಡ್ತಾನೆ, ಏನು ಬೇಡಬೇಕು ಗೊತ್ತಾಗಲ್ಲ, ಆದರೆ ಏನು ಕೊಡಬೇಕು ಭಗವಂತನಿಗೆ ಗೊತ್ತಿತ್ತು. ಒಂದು ವೇಳೆ ಬೇಡಲಿಕ್ಕೆ ಹಚ್ಚಿದರೆ ಎಷ್ಟು ಬೇಡ್ಬೋದಾಗಿತ್ತು? ಸುಧಾಮ ಎಂದು ಬಂಗಾರ ಕಂಡವನಲ್ಲ, ಎಂದು ಮಹಲ್ ಕಂಡವನಲ್ಲ, ಏನೂ ಕಂಡವನಲ್ಲ. ಭಾಳ ಆದರೆ ನನ್ನ ಮಕ್ಕಳಿಗೆ ಊಟಕ್ಕೆ ಅನುಕೂಲವಾಗುವಂತೆ ಏನಾದೊಂದು ದಿನ ಒಂದು ಎರಡು ಮುಷ್ಟಿ ಅಕ್ಕಿ ವ್ಯವಸ್ಥೆ ಮಾಡುವಂತ ಕೇಳ್ತಿದ್ದ. ಯಾಕೆ ನಮಗೆ ಅಷ್ಟೇ ಗೊತ್ತಿರುತ್ತೆ ಕೇಳಲಿಕ್ಕೆ ಆಗ್ತದೆ. ಆದರೆ ಪರಮಾತ್ಮನ ಕೇಳಲಿಕ್ಕೆ ಹಾದಿ ಕಾಯಲಿಲ್ಲ. ಪರಮಾತ್ಮ ಏನು ಮಾಡ್ದ, ಅವನಿಗೆ ಇಂಥ ಒಂದು ದೊಡ್ಡ ಸಂಪತ್ತಿಯನ್ನು ಕೊಟ್ಟನಲ್ಲ, ಸುಧಾಮ ಕಲ್ಪನೆಯೂ ಕೂಡ ಮಾಡಲಿರಲಿಲ್ಲ. ಅದೇ ರೀತಿಯಾಗಿ ಭಗವಂತ ಕಲ್ಪನೆ ಮಾಡಲಾರದಷ್ಟು ನಮಗೆ ಕೊಡ್ತಾನೆ, ಕಲ್ಪನೆ ಮಾಡಲಾರದಷ್ಟೇ ಕೊಡ್ತಾನೆ ಅಂತ ಅನ್ನೋದಕ್ಕೋಸ್ಕರ ಸುಧಾಮನೇ ಇಲ್ಲಿ
ಇದಕ್ಕೆ ಪ್ರಮಾಣ. ನಮ್ಮ ಆತ್ಮೀಯ ಶಿಷ್ಯರಿಗೆಲ್ಲ ಗೊತ್ತಿದೆ, ವಿರಾರಕ್ಕೆ ಬರುವಾಗ ನಮ್ಮ ಕೈಯಲ್ಲಿ ಏನಿರಲಿಲ್ಲ, ಕೇವಲ ಒಂದು ಪರಮಾತ್ಮನ ಪ್ರತಿಮೆಯ ಒಂದು ವೃಂದಾವನ ಕಟ್ಟಿಕೊಳ್ಬೇಕು, ಎರಡು ರೂಮ್ ಇಟ್ಕೊಂಡು ಮಕ್ಕಳಿಗೆ ಪಾಠ ಹೇಳ್ಕೋತಾ ಗುರುಗಳ ದೇವರ ಸೇವೆ ಮಾಡಬೇಕು ಅಂತ ಇಟ್ಕೊಂಡಂತಂದರೆ ನಮ್ಮ ಕಲ್ಪನೆ ಇಷ್ಟೇ, ಇದಕ್ಕಿಂತ ಹೆಚ್ಚಿಗೆ ಇರಲಿಲ್ಲ. ಆದರೆ ನಿಮಗೆ ಗೊತ್ತಿದೆ ವಿದ್ಯಾಪೀಠ ಹೇಗೆ ಬೆಳೆದಿದೆ. ಎರಡೆರಡು ಬಿಲ್ಡಿಂಗ್ಗಳು ಮುಂಬೈ ಅಂತ ಊರಿನಲ್ಲಿ ಪರಮಾತ್ಮ ಯಾರಿಗೂ ವಿಶೇಷವಾಗಿ ನೀವೇ ಸೇವಾ ಮಾಡಿ ಸೇವಾ ಮಾಡಿ ಅಂತ ಯಾರಿಗೂ ಹೇಳದೆ ತಾನಾಗಿಯೇ ಭಕ್ತರು ಮುಂದಾಗಿ ಕೊಟ್ಟಿರ್ತಕ್ಕಂಥ, ಅದರಿಂದ ಎಷ್ಟು ಕೊಟ್ಟಿದ್ದ ನೋಡಿ ಪರಮಾತ್ಮ. ನಮ್ಮ ಕಲ್ಪನೆ ಮೀರಿ ಕೊಟ್ಟಿದೆ ಯಾವಾಗಲೂ, ಎಲ್ಲ ನಮಗೆ ನಿಮಗಂತಲ್ಲ, ನಿಮಗೂ ನಿಮ್ಮ ಕಲ್ಪನೆ ಮೀರಿ ಕೊಟ್ಟಿರ್ತಾನೆ, ಎಲ್ಲ ಭಗವಕ್ತರಿಗೂ ಕಲ್ಪನೆ ಮೀರಿ ಕೊಟ್ಟಿರ್ತಾನೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ. ಪರಮಾತ್ಮನ ಅನುಗ್ರಹ ತಪ್ಪಿದರೆ ಈಗ ಎಷ್ಟಿದೆ ಅದು ಕೂಡ ಇರೋದಿಲ್ಲ ನಮಗೆ. ಆದರೆ ಕೆಲವು ಸಲ ಸ್ವಲ್ಪ ಕಡಿಮೆ ಅಂತ ಅನಿಸಿದರೂ ಪರಮಾತ್ಮ ಪರೀಕ್ಷೆ ತೆಗೆದುಕೊಳ್ತಾ ಇದ್ದಾನೆ. ಸುಧಾಮ ಮೂರು ದಿವಸದ ಕೃಷ್ಣ ಇವತ್ತಿಲ್ಲ, ಇಷ್ಟು ಹೊತ್ತು ಕೊಡ್ತಾನೆ ನಾಳೆ ಕೊಡ್ತಾನೆ ಅಂತೇಳಿ, ಹೋಗಿ ಬರ್ತೇನೆ ಹೋಗಿ ಬಾ ಅಂತ ಕೊಂಡಂತೆ. ಅದು ಒಂದು ಅವಲಕ್ಕೆ ಇದ್ದದ್ದು ಅವಲಕ್ಕೆ ಕರ್ಕೊಂಡು ತಿಂದೆ. ಸುಧಾಮ ವಿಚಾರ ಮಾಡ್ದೆ, ಏನು ಕೊಟ್ಟಿಲ್ಲ ಏನು ಮಾಡುತ್ತೆ ಭಗವಂತನ ಇಚ್ಛೆ ಅಂತ ಕೊಂಡಂತ ಹೇಳಿ ಕೇಳದೇ ಇದ್ದ ಪರಮಾತ್ಮ ಎಷ್ಟು ಕೊಡ್ತಾನೆ. ಆದರೆ ಭಗವಂತನಿಗೆ ಅದು ಇದು ಕೇಳಲಿಕ್ಕೆ ಹೋಗಬೇಡಿ, ಪರಮಾತ್ಮ ಅನುಗ್ರಹ ಮಾಡು ಅಂತ ಕೊಂಡಂತೇಳಿ ಸಾಕು. ಪರಮಾತ್ಮ ಏನೇನು ಬೇಕೋ ಎಲ್ಲ ಕೊಡ್ತಾನೆ, ಅವನಿಗೆ ಬೇಕಾದ ಕೊಟ್ಟರೆ ನಮ್ಗೆ ಸುಖ ಆಗ್ತದೆ. ಆದ್ದರಿಂದಾಗಿ ಬ್ರಹ್ಮನ್ ಎಂ ಅನುಗ್ರಹಾಮಿ, ಅನುಗ್ರಹ ಮಾಡಬೇಕಾದ್ರೆ ಮೊದಲು ಅವರ ಅಹಂಕಾರ, ಅವರ ಸೊಕ್ಕು, ಅವರ ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ ಎಲ್ಲ ಹೋಗುವಂತೆ ಅವರಿಗೆ ಶಿಕ್ಷೆಯನ್ನು ಕೊಡ್ತೇನೆ. ಆ ನಂತರ ಯಾವಾಗ ಸಂಕಟ ಬಂದಾಗ ವೆಂಕಟರಮಣ ಅಂತಕೊಂಡಂತೇಳಿ ನನ್ನ ಶರಣಕ್ಕೇ ಬರ್ತಾರೆ, ಇಂತಹ ಸಂದರ್ಭದಲ್ಲಿ ಆ ಕಾಲಕ್ಕೆ ಅವರಿಗೆ ನಾನು ವಿಶೇಷವಾದ ಅನುಗ್ರಹವನ್ನು ಮಾಡ್ತೇನೆ. ಯದಾ ಕದಾಚಿತ್ ದೀವಾತ್ಮ ಸಮರನ್ ನಿರ್ಜಿತ ಕರ್ಮಭಿ ಸಂಸ್ಮರನ್ ನಿರ್ಜಿತ ಕರ್ಮಭಿ ನಾನಾ ಯೋನಿ ಯೋನೀಶ್ವನೀಶೋಯಂ ಪೌರುಟಿಂ ಗತಿಮಾವೃಜೇತ್. ಪರಮಾತ್ಮ ಎಲೆ ಬ್ರಹ್ಮದೇವರೇ, ಜೀವ ಅನೇಕ ಯೋನಿಗಳಲ್ಲಿ ದಾಟಿ 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 ಅನೇಕ ಎಲ್ಲ ದುಃಖಪಟ್ಟು, ಒಮ್ಮೆ ಸೊಳ್ಳೆ ಆಗಿರ್ತಾನೆ, ನುಸಿ ಆಗಿರ್ತಾನೆ, ಆ ನಂತರ ಆಮೆ ಆಗ್ತಾನೆ, ಚೇಳಾಗ್ತಾನೆ, ಹಾವಾಗ್ತಾನೆ, ಎಲ್ಲ ಯೋನಿ ದಾಟಿ 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 ಈ ಮನುಷ್ಯ ಚರ್ಮಕ್ಕೆ ಬರ್ತಾನೆ. ಅಷ್ಟು ದುರ್ಲಭವಾಗಿರ್ತಕ್ಕಂಥ ಮನುಷ್ಯ ಜನ್ಮ, ಆದರೆ ಅನಿಶ್ಚಿತ, ಯಾವಾಗ ಹೋಗ್ತಾ ಹೇಳೋಕ್ಕೋದಿಲ್ಲ. ಇಂಥ ಸಂದರ್ಭದಲ್ಲಿ ಜನ್ಮ ಕರ್ಮ ವಯೋರೂಪ ವಿದ್ಯೆ ಐಶ್ವರ್ಯ ಧನಾದಿಭಿ ಯದ್ಯಶನ ಭವೇ ಸ್ತಂಭ ತತ್ರ ಎಂಬದನುಗ್ರಹ. ಅವನ ಅನಾದಿ ಕರ್ಮ ಮತ್ತು ಪುಣ್ಯದಿಂದಾಗಿ ನಾನು, ಅನಾದಿ ಕರ್ಮ ಅಂದರೆ ನಾವು ಮಾಡಿರ್ತಕ್ಕಂಥ ಅನಾದಿ ಪುಣ್ಯ ಅಂತ ಅರ್ಥ, ಅನಾದಿ ಕರ್ಮ ಪುಣ್ಯದ ಫಲ, ಅದರಿಂದ ಬಂದಿರತಕ್ಕಂಥ ಉತ್ತಮ ಕುಲದಲ್ಲಿ ಜನ್ಮ, ಉತ್ತಮವಾಗಿರ್ತಕ್ಕಂಥ ನೌಕರಿ, ಒಳ್ಳೆಯ ವಿದ್ಯೆ, ಐಶ್ವರ್ಯ, ಒಳ್ಳೆಯ ಹೆಂಡತಿ, ಅನುಕೂಲ ಮಕ್ಕಳು, ಇಷ್ಟೆಲ್ಲ ಇದ್ದರೂ ಕೂಡ ಯಾರು ನನ್ನನ್ನು ಮರೆಯೋದಿಲ್ಲ ಮತ್ತು ಅದರಲ್ಲಿ ಆಸಕ್ತನಾಗೋದಿಲ್ಲ. ಇದೆಲ್ಲೂ ಕರ್ತವ್ಯ ಅಂತ ಮಾಡಿಕೊಂಡು ಅದರಲ್ಲಿ ಆಸಕ್ತನಾಗದೇ ಇರ್ತಾನಲ್ಲ, ಅಂಥ ವ್ಯಕ್ತಿ ನನ್ನ ಅನುಗ್ರಹಕ್ಕೆ ಸಮರ್ಥನಾಗಿದ್ದ. ಮನಸ್ತಂಭ ನಿಮಿತ್ತಾನಾಂ ಜನ್ಮಾದೀನಾಂ ಸಮಂತತಃ ಸರ್ವಂ ಶ್ರೇಯ ಪ್ರತಿಪಾನಂ ಹಂತ ಮುಚ್ಚೇನ್ ನಮಸ್ತರ. ಮನುಷ್ಯನಿಗೆ ಮನಸ್ಸು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಆದ್ದರಿಂದಾಗಿ ಈ ಮನಸ್ಸನ್ನು ಪರಮಾತ್ಮನಲ್ಲಿ ಯಾವಾಗಲೂ ಪ್ರವಣವನ್ನಾಗಿ ಮಾಡಬೇಕೇ ಹೊರತು ತನ್ನ ಸಿಕ್ಕಿರ್ತಕ್ಕಂಥ ಭಾಗ್ಯದಿಂದ ತಾನು ಅಹಂಕಾರದಿಂದ ಇದ್ದು ಸರ್ವಶ್ರೇಯವನ್ನು ಕೊಡ್ತಕ್ಕಂಥ ಪರಮಾತ್ಮನ ವಿರುದ್ಧವಾಗಿ ಅಥವಾ ಶ್ರೇಯೋಮಾರ್ಗದ ವಿರುದ್ಧವಾಗಿ ಮೋಹಿತನಾಗಿ ಸಂಸಾರದಲ್ಲಿ ಬಿದ್ದರೆ ಅವನಷ್ಟು ದೌರ್ಭಾಗ್ಯ ವ್ಯಕ್ತಿ ಬೇರೆ ಯಾರೂ ಇಲ್ಲ. ಅದಕ್ಕೋಸ್ಕರವೇ ಪುರಂದರದಾಸರು ಕೂಡ ಹೇಳ್ತಾರೆ, ನೆಚ್ಚದೀರಿ ಭಾಗ್ಯ ಯಾರಿಗೂ ಸ್ಥಿರವಲ್ಲ, ನಿಶ್ಚಯ ವೆಚ್ಚರಿಕೆ. ಈಗ ಬಂದ ಭಾಗ್ಯ ಕೊನೆಗೆ ಇರುತ್ತೆ ಅಂತ ಕೊಡಬೇಡಿ, ಈಗ ದೇವರನ್ನು ಮರಿಬೇಕು ಹೋಗಬೇಡಿ. ಯಾವಾಗ ಏನು ಕೊಡಬೇಕು ಅಂತ ಅವ್ನು ಗೊತ್ತಿದೆ, ಅವ್ನು ಭಾಗ್ಯ ಒಂದು ಸಂಪತ್ತು ಕೊಡ್ತಾನೆ, ಒಂದು ಸ್ವಲ್ಪ ಕಡಿಮೆ ಕೊಡ್ತಾನೆ. ನಮ್ಮ ಮೇಲೆ ಅನುಗ್ರಹ ಮಾಡೋದಕ್ಕೋಸ್ಕರ ಪರಮಾತ್ಮ ಈ ರೀತಿಯಾಗಿ ಮಾಡ್ತಾನೆ ಅಂತ ತಿಳ್ಕೊಂಡಂತೇಳಿ
ಹೇಳ್ತಕ್ಕಂಥ ಸಂದರ್ಭದಲ್ಲಿ ಬ್ರಹ್ಮದೇವರು ಹೇಳ್ತಾರೆ, ಪರಮಾತ್ಮ ಹೇಳ್ತಾನೆ, ಈ ಬಲಿಚಕ್ರವರ್ತಿ ನನ್ನ ಈ ಮಾಯೆಯನ್ನು ಗೆದ್ದಿದ್ದಾನೆ. ಅದು ಪರಮಾತ್ಮನ ಇಚ್ಛೆಯಿಂದಲೇ ಅಸುರ ಕುಲದಲ್ಲಿ ಹುಟ್ಟಿದ ದೊಡ್ಡ ಅಧಿಕಾರ ಪಡೆದವನು, ಚಕ್ರವರ್ತಿಯಾಗಿರ್ತಕ್ಕಂಥವನು, ನನ್ನ ವೈಷ್ಣವಿ ಮಾಯೆಯಿಂದ ಅಹಂಕಾರವನ್ನು ಪಟ್ಟವನು ಕಲ್ವರ್ಟ. ಆದರೆ ಈಗ ಇದೆಲ್ಲ ಬಿಟ್ಟು ತನ್ನ ರಾಜ್ಯ ಹೋಗಿದೆ ಎಂದು ದುಃಖ ಆಗಿದೆ. ಆನಂತರ ತನ್ನ ಬಂಧುಗಳು ದೂರ ಆಗಿದ್ದಾರೆಂದು ದುಃಖ ಆಗಿದೆ. ಆದರೂ ಕೂಡ ಆ ಮೋಹಕ್ಕೆ ಬೀಳದೆ ನನ್ನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ನನ್ನ ಮೇಲಿನ ಭಕ್ತಿ ಅವನಿಗೇನೂ ಕಡಿಮೆಯಾಗಿದ್ದಿಲ್ಲ. ಪರಿಸ್ಥಿತಿ ಅವನದು ಹೇಗಿತ್ತು? ಗುರುಗಳು ಶಾಪ ಕೊಟ್ಟರು, ಅಜ್ಜ ಮೊದಲೇ ಶಾಪ ಕೊಟ್ಟಿದ್ದ, ಅದರಿಂದಾಗಿ ರಾಜ್ಯ ಸಂಪತ್ತಿ ಹೋಯಿತು, ಬಂಧು ಬಾಂಧವರು ಬಿಟ್ಟೋದ್ರು. ನಾನು ಜೋರ್ಜ ಬರದಸ್ತಿ ಮಾಡಿ ಅವನು ಬೈದೆ ಮೋಸದಿಂದ. ಆದರೂ ಕೂಡ ಇವನು ತನ್ನ ಕೊಡ್ತೇನೆ ಅಂತಕೊಂಡು ಸಂಕಲ್ಪ ಮಾಡಿದ್ದೇನೆ ಅಂತಕೊಂಡು ಸತ್ಯವಾದ ಧರ್ಮವನ್ನು ಬಿಡಲಿಲ್ಲ. ತನ್ನ ಮಾತು ಉಳಿಸ್ಕೊಂಡಲ್ಲ. ಇವನಿಗೆ ಅವನು ಕಲ್ಪನೆ ಮಾಡದಂಥ ಶ್ರೇಷ್ಠವಾಗಿರ್ತಕ್ಕಂಥ ಸುಖ ಸಮೃದ್ಧಿಯಾದ ಸ್ಥಾನ ಕೊಡ್ತೇನೆ ಅಂಥೇಳಿ ಪರಮಾತ್ಮ ಬ್ರಹ್ಮದೇವರಿಗೆ ಹೇಳ್ತಾನೆ. ಆನಂತರ ಏನು ಕೊಟ್ಟ ಪರಮಾತ್ಮ, ಅದನ್ನು ಬಲಿಚಕ್ರವರ್ತಿ ಹೇಗೆ ಅನುಭವಿಸಿದ, ಪರಮಾತ್ಮ ತಾನಾಗಿಯೇ ಕೊಟ್ಟದ್ದು ಹೇಗಿರ್ತದೆ, ನಾವು ಕೇಳಿ ಹಠ ಮಾಡ್ತಾ ಇದ್ಕೊಂಡೋದು ಸ್ವಲ್ಪ ಇರ್ತದೆ. ಪರಮಾತ್ಮ ನಾವು ಜ್ಞಾನಭಕ್ತಿ ವೇರಾಗಿ ಕೊಡು ಅಂತ ಕೇಳ್ತಾ ಇದ್ದರೆ ಪರಮಾತ್ಮ ತನಗೇನು ಬೇಕು ಎಲ್ಲವನ್ನು ಕೊಡ್ತಾನೆ. ಅದರಿಂದ ಎಷ್ಟು ಮನುಷ್ಯ ಅದ್ಭುತವಾಗಿರ್ತಕ್ಕಂಥ ಸ್ಥಾನ ಸಂಪತ್ತಿ ಪಡೆಯಬಹುದು ಅನ್ನುವುದನ್ನು ನಾವು ನಾಳಿನ ದಿವಸ ಕೇಳಿ ತಿಳಿದುಕೊಳ್ಳೋಕ್ಕೋಸ್ಕರ ಪ್ರಯತ್ನಿಸೋಣ. ಇತಿ ಅಧ್ಯಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು. ಒಂದು ಮಾತು ನೆನಪಿಟ್ಕೊಳ್ಬೇಕು, ಇರುವ ಸಂಪತ್ತಿಯಿಂದ ಅಹಂಕಾರ ಪಡಬಾರ್ದು, ಇರುವ ಅಧಿಕಾರದಿಂದ ಅಹಂಕಾರ ಪಡಬಾರ್ದು, ಯಾವ ಕ್ಷಣದಲ್ಲಿಯೂ ದೇವರನ್ನು ಮರೆಯಬಾರ್ದು. ದೇವರ ಸ್ಮರಣೆ ನಮ್ಮ ಅನೇಕ ಪುಣ್ಯದಿಂದ ಒಳ್ಳೆಯ ಅನುಕೂಲ ಇರ್ತದೆ, ಒಳ್ಳೆ ದೊಡ್ಡ ಮನೆ ಇರ್ತದೆ, ಊಟಕ್ಕೆ ಏನು ಕಡಿಮೆ ಇರೋದಿಲ್ಲ, ಮಕ್ಕಳು ಚೆನ್ನಾಗಿರ್ತಾರೆ. ಆದರೆ ಇದು ಅಹಂಕಾರ ಪಡಬೇಡಿ, ಇದು ಹಿಂದೆ ಮಾಡಿರ್ತಕ್ಕಂಥ ಕರ್ಮಕ್ಕೆ ಪರಮಾತ್ಮ ಕೊಟ್ಟ ಫಲ. ಆದರೂ ಇಲ್ಲಿ ಇಂಥ ಸಂದರ್ಭದಲ್ಲಿಯೂ ನಾವು ಭಕ್ತಿಪ್ರವಣರಾಗಿದ್ದರೆ ಪರಮಾತ್ಮ ನಮಗೆ ಬಲಿಚಕ್ರವರ್ತಿಗೆ ಮುಂದೆ ಕೊಡುವಂತೆ ಎಲ್ಲ ರೀತಿಯಿಂದಲೂ ಭಾಗ್ಯವನ್ನು ಪರಮಾತ್ಮ ಕೊಡ್ತಾನೆ. ಅದನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ನಾಳಿನ ದಿವಸ ಇದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು.